Welcome all students to the electronic theory class. Till yesterday we discussed the concept of transistor biasing. Adu second chapter transistor biasing concept na now discuss madadvi. Adu second chapter agittu. So iga now discuss madontadu first chapter, that is FET, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಯಾಕೆ ನಾವು ಸೆಕೆಂಡ್ ಚಾಪ್ಟರ್ ಫಸ್ಟ್ ಮಾಡಿ ಫಸ್ಟ್ ಚಾಪ್ಟರ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಪ್ರೀವಿಯಸ್ ಅಕಾಡೆಮಿಕ್ ಇಯರ್ನಲ್ಲಿ ನಾವು ಟ್ರಾನ್ಸಿಸ್ಟರ್ನ ಲಾಸ್ಟ್ ಕಾನ್ಸೆಪ್ಟಾಗಿ ಓದ್ಕೊಂಡ್ವಿ. ಆ ಟ್ರಾನ್ಸಿಸ್ಟರ್ ಓದಿದ ತಕ್ಷಣವೇ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಹಾಕ್ಬಿಡ್ಬೇಕಿತ್ತು. ಅದು ಹಳೆ ಸಿಲೆಬಸ್ ಪ್ರಕಾರ ಕರೆಕ್ಟಾಗಿತ್ತು. ಈಗೇನಾಗಿದೆ ಅಂತಂದರೆ, ಈ ಟ್ರಾನ್ಸಿಸ್ಟರ್ ಬಯಾಸಿಂಗ್ನ ಸೆಕೆಂಡ್ ಇಯರಲ್ಲಿ ಕಳಿಸಿದ್ದಾರೆ. ಅದು ತಕ್ಷಣ ಫಸ್ಟ್ ಚಾಪ್ಟ್ರಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅದನ್ನು ಏನು ಮಾಡಿದ್ದಾರೆ ಅಂದರೆ, ಎಫ್ ಇ ಟಿ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಟ್ರಾನ್ಸಿಸ್ಟರ್ನ ಟ್ರಾನ್ಸಿಸ್ಟರ್ ಬಯಾಸಿಂಗ್ ಬಗ್ಗೆ ಹಾಕಿದ್ದಾರೆ. ಸೊ ಇದು ಒಂದು ಡಿಸ್ಕಂಟಿನ್ಯೂಟಿ ಆಗ್ತದೆ. ಹಾಗಾಗಿ ಕಂಟಿನ್ಯೂಟಿ ಇರಲಿ ಅನ್ನೋ ಕಾರಣಕ್ಕಾಗಿ ಟ್ರಾನ್ಸಿಸ್ಟರ್ನ ಬೇಸಿಕ್ ಕಾನ್ಸೆಪ್ಟ್ ಹೇಳಿ ಆಮೇಲೆ ನಾನು ಟ್ರಾನ್ಸಿಸ್ಟರ್ ಬಯಾಸಿಂಗ್ ಹೇಳಿದೆ. ಸೊ ಇಲ್ಲಿಗೆ ಈ ಟ್ರಾನ್ಸಿಸ್ಟರ್ಗಳ ಬಗ್ಗೆ ಅಂದರೆ ಏನು, ಆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿತ್ತು, ಅದೆಲ್ಲ ಆಯಿತು. ಸೊ ಅದಾದಮೇಲೆ ಈಗ ನಾವೇನು ಸ್ಟಡಿ ಮಾಡ್ತೀವಿ ಅಂದರೆ, ಎಫ್ ಇ ಟಿ ಅಥವಾ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಸೊ ಇದಾದ ತಕ್ಷಣ ಟ್ರಾನ್ಸಿಸ್ಟರ್ಗಳದ್ದು ಮುಗಿತಾ? ಖಂಡಿತ ಇಲ್ಲ. ಇದಾದ ನೆಕ್ಸ್ಟು ಆ್ಯಂಪ್ಲಿಫೈಯರ್ಸ್ ಚಾಪ್ಟ್ರಿಗೆ ಹೋಗ್ತೀವಿ. ಅಲ್ಲೂ ಕೂಡ ಒನ್ಸ್ ಅಗೇನ್ ನಾವು ಟ್ರಾನ್ಸಿಸ್ಟರ್ನ ಸ್ಟಡಿ ಮಾಡಬೇಕಾಗತ್ತೆ. ಸೊ ಎಫ್ ಇ ಟಿ ಮುಗಿದ ನಂತರ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ಗೆ ಹೋಗೋಣ. ಈಗ ನಿಮಗೂ ಅಂತ ಒಂದು ಡೌಟ್ ಬರುತ್ತೆ, ಸರ್ ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ ಮುಗಿಸಿ ಎಫ್ ಇ ಟಿಗೆ ಬರಬೇಕಿತ್ತಲ್ಲ ಅಂತ ನೀವು ಅಂತ ಅಂದ್ಕೋಬಹುದು. ಅಲ್ಲಿ ಏನಾಗುತ್ತೆ ಅಂದರೆ, ಟ್ರಾನ್ಸಿಸ್ಟರ್ ಆ್ಯಂಪ್ಲಿಫೈಯರ್ಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲೊಂದು ಕಡೆ ಎಫ್ ಇ ಟಿ ಆ್ಯಂಪ್ಲಿಫೈಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದು ಗೊತ್ತಾಗಬೇಕು ಅಂತಂದರೆ ಈ ಎಫ್ ಇ ಟಿ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಹಾಗಾಗಿ ಈ ಎಫ್ ಇ ಟಿ ಅನ್ನೋ ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಇದು 5 ರಿಂದ 6 ಮಾರ್ಕ್ಸ್ವರೆಗೆ ಇದ್ರ ಮೇಲೆ ಕ್ವೆಶ್ಚನ್ಸ್ ಅಪಿಯರ್ ಆಗ್ತಾ ಹೋಗುತ್ತೆ, ಎಫ್ ಇ ಟಿ ಕಾನ್ಸೆಪ್ಟ್ ಮೇಲೆ. ಸೊ ನೋಡ್ತಾ ಹೋಗೋಣ ಇದು ಹೇಗೆ ಏನು ಅಂತ. ವಾಟ್ ಈಸ್ ಮೆಂಟ್ ಬೈ ಎಫ್ ಇ ಟಿ ಕ್ವಶನ್ ಅರೈಸಸ್. ಸಿ, ಎಫ್ ಇ ಟಿ ಅಂತ ಅಂದರೆ ಏನು? ಸೊ ಅದು ಫುಲ್ ಫಾರ್ಮ್, ಎಫ್ ಇ ಟಿ ಅನ್ನೋದ್ರ ಫುಲ್ ಫಾರ್ಮ್ ಏನಪ್ಪ ಅಂತ ಅಂದರೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಫ್ ಇ ಟಿ ಅನ್ನೋ ಅಬ್ರಿವೇಷನನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ. ಏನದು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಇದನ್ನು ಶಾರ್ಟ್ ಫಾರ್ಮಲ್ಲಿ ಅಥವಾ ಇದನ್ನ ಅಬ್ರಿವೇಟ್ ಮಾಡಿ ಈ ಥರ ಹೇಳ್ತಾರೆ, ಎಫ್ ಇ ಟಿ. ಇದರಲ್ಲಿ ಪ್ರತಿಯೊಂದು ಪದಕ್ಕೂ ಅರ್ಥ ಇದೆ, ಪ್ರತಿ ಪದಕ್ಕೂ ಇದರಲ್ಲಿ ಅರ್ಥ ಇದೆ. ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ಇದು ಟ್ರಾನ್ಸಿಸ್ಟರ್ ಆಬ್ವಿಯಸ್ಲಿ, ನೋ ಡೌಟ್ ಅಬೌಟ್ ಇಟ್. ಜೊತೆಗೆ ಇಲ್ಲಿ ಫೀಲ್ಡ್ ಮತ್ತು ಎಫೆಕ್ಟ್ ಅಂತ ಸೇರಿಸಿದ್ದಾರೆ, ಅದಕ್ಕೂ ಕೂಡ ಒಂದು ತನ್ನದೇ ಆದಂತಹ ಒಂದು ಮೀನಿಂಗ್ ಇದೆ. ಅದು ಏನು ಅಂತ ನಾವು ನೆಕ್ಸ್ಟ್ ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ನಾವಿಲ್ಲಿ ಈ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ನ ಡೆಫಿನೇಷನ್ನ ನೋಡ್ಕೊಳ್ಳೋಣ. ಬೈಪೋಲರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗೂ ತುಂಬ ಸುಲಭದ ಡೆಫಿನೇಷನ್ ಹೇಳಿದ್ವಿ. ಏನಂತ ಅಂದರೆ, ಇಟ್ಸ್ ಎ 3-ಟರ್ಮಿನಲ್ 2 ಜಂಕ್ಷನ್ ಸೆಮಿಕಂಡಕ್ಟರ್ ಡಿವೈಸ್ ಅಂತ ಹೇಳಿದ್ವಿ. ಹಾಗೆಯೇ ಇಲ್ಲೂ ಥರ ಇಲ್ಲೂ ಸ್ವಲ್ಪ ಅದಕ್ಕೆ ನಿಯರ್ ಬೈ ಹಾಗೆ ಇರುತ್ತೆ ಡೆಫಿನೇಷನ್, ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅದೇನು ನೋಡ್ತಾ ಹೋಗೋಣ. ಇಟ್ ಇಸ್ ಅ ತ್ರೀ ಟರ್ಮಿನಲ್ ಯೂನಿಪೋಲಾರ್ ಸಾಲಿಡ್ ಸ್ಟೇಟ್ ಡಿವೈಸ್ ಇನ್ ವಿಚ್ ಕರೆಂಟ್ ಈಸ್ ಕಂಟ್ರೋಲ್ಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಡೆಫಿನೇಷನ್ ಮತ್ತೊಂದ್ಸಲ ಹೇಳ್ತೀನಿ. ಇಟ್ ಇಸ್ ಅ 3-ಟರ್ಮಿನಲ್ ಅಂದರೆ ಈ ಡಿವೈಸ್ಗೆ 3 ಟರ್ಮಿನಲ್ಸ್ ಇರುತ್ತೆ, ಆಯಿತಾ? ಜೊತೆಗೆ ಅಷ್ಟೇ ಅಲ್ಲ, ಯೂನಿಪೋಲಾರ್ ಇದು ಇಂಟ್ರೆಸ್ಟಿಂಗ್. ಏನು ಯೂನಿಪೋಲಾರ್ ಅನ್ನೋ ಪದ ಇಲ್ಲಿ ಇಂಪಾರ್ಟೆಂಟು. ಸೊ ಏನದು ಯೂನಿಪೋಲಾರ್? ನೋಡಿ, ಪ್ರೀವಿಯಸ್ ಟ್ರಾನ್ಸಿಸ್ಟರ್ಗಳಲ್ಲಾಗಿದ್ದರೆ ಅದಕ್ಕೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಸ್ ಅಂತ ಕರಿತಾ ಇದ್ವಿ. ಏನದು ಬೈಪೋಲಾರ್ ಅಂತ ಅಂದರೆ ಅಲ್ಲಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳಲ್ಲಿ ಕರೆಂಟ್ ಕಂಡಕ್ಷನ್ ಆಗ್ತಿದ್ದು ಎಲೆಕ್ಟ್ರಾನ್ ಹೋಲ್ಗಳು ಎರಡರಿಂದನೂ ಕರೆಂಟ್ ಕಂಡಕ್ಷನ್ ಆಗ್ತಾ ಇತ್ತು. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗಳಲ್ಲಿ ಬೈ ಅಂತ ಅಂದರೆ 2, ಬೈ ಮೀನ್ಸ್ 2, ಮೀನ್ಸ್ ಇನ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಕರೆಂಟ್ ಕಂಡಕ್ಷನ್ ಅಕರ್ಡ್
ಡ್ಯೂ ಟು ಬೋತ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೋಲ್ಸ್. ಎಲೆಕ್ಟ್ರಾನ್ ಮತ್ತು ಹೋಲ್ಗಳಿಂದ ಅವೆರಡರಿಂದನೂ ಕೂಡ ಅಲ್ಲಿ ಕರೆಂಟ್ ಕಂಡಕ್ಷನ್ ಆಗ್ತಾ ಇತ್ತು. ಆದರೆ ಈ ಎಫ್ ಇ ಟಿನಲ್ಲಿ ಹಾಗಲ್ಲ. ಈ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಎರಡು ಥರ ಅದು ಮುಂದೆ ನೋಡ್ತಾ ಹೋಗೋಣ. ಇದರಲ್ಲಿ ಐದರ್ ಹೋಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರೆಂಟ್ ಕಂಡಕ್ಷನ್, ಆರ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರೆಂಟ್ ಕಂಡಕ್ಷನ್. ಸೊ ಇಲ್ಲಿ ಕರೆಂಟ್ ಕಂಡಕ್ಷನ್ ಆಗೋದು ಒಂದಾ ಹೋಲಿನಿಂದ ಆಗುತ್ತೆ ಅಥವಾ ಎಲೆಕ್ಟ್ರಾನಿಂದ ಆಗುತ್ತೆ. ಇದು ಬೇರೆ ಬೇರೆ ಕೇಸ್. ಎಲೆಕ್ಟ್ರಾನಿಂದ ಆಗುವಂಥ ಎಫ್ ಇ ಟಿಗಳು ಬೇರೆ, ಹೋಲಿಂದ ಕರೆಂಟ್ ಕಂಡಕ್ಷನ್ ಆಗುವಂಥ ಎಫ್ ಇ ಟಿಗಳು ಬೇರೆ. ಅದನ್ನು ಮುಂದೆ ನೋಡ್ತಾ ಹೋಗೋಣ ಆಯಿತಾ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ರೀತಿಯ ಚಾರ್ಜ್ ಕ್ಯಾರಿಯರಿಂದ, ಎನಿ ಒನ್ ಟೈಪ್ ಆಫ್ ಚಾರ್ಜ್ ಕ್ಯಾರಿಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಷನ್ ಆಫ್ ಕರೆಂಟ್ ಥ್ರೂ ದಿಸ್ ಸೆಮಿಕಂಡಕ್ಟರ್ ಡಿವೈಸ್, ಸಾಲಿಡ್ ಸ್ಟೇಟ್ ಸೆಮಿಕಂಡಕ್ಟರ್ ಡಿವೈಸ್. ಹಾಗಾಗಿ ಇದಕ್ಕೆ ಯುನಿಪೋಲಾರ್ ಅನ್ನೋ ಪದ ಈ ಡೆಫಿನೇಷನ್ನಲ್ಲಿ ಬಂದಿದ್ದು. ಇನ್ನೊಂದ್ಸಲ ಹೇಳ್ತೀನಿ, ಡೆಫಿನೇಷನ್ ನೋಡ್ಕೊಳ್ಳಿ. ಇಟ್ ಈಸ್ ಅ ತ್ರೀ ಟರ್ಮಿನಲ್, ಇಟ್ ಈಸ್ ಅ ತ್ರೀ ಟರ್ಮಿನಲ್ ಯುನಿಪೋಲಾರ್ ಸಾಲಿಡ್ ಸ್ಟೇಟ್ ಡಿವೈಸ್, ಸಾಲಿಡ್ ಸ್ಟೇಟ್ ಡಿವೈಸ್ ವಿಚ್ ಈಸ್ ಇನ್ ವಿಚ್ ಕರೆಂಟ್ ಕಂಡಕ್ಷನ್ ಈಸ್ ಕಂಟ್ರೋಲ್ಡ್ ಬೈ, ಇನ್ ವಿಚ್ ಕರೆಂಟ್ ಕಂಡಕ್ಷನ್ ಈಸ್ ಕಂಟ್ರೋಲ್ಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇದು ಎಂತಹ ಡಿವೈಸ್ ಅಂತ ಅಂದರೆ, ಇದೊಂದು ಸಾಲಿಡ್ ಸ್ಟೇಟ್ ಡಿವೈಸ್. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಕೂಡ ಸಾಲಿಡ್ ಸ್ಟೇಟ್ ಡಿವೈಸೇ, ಇದು ಸಾಲಿಡ್ ಸ್ಟೇಟ್ ಸೆಮಿಕಂಡಕ್ಟರ್ ಡಿವೈಸ್. ಈ ಸಾಲಿಡ್ ಸ್ಟೇಟ್ ಸೆಮಿಕಂಡಕ್ಟರ್ ಡಿವೈಸ್ಗೆ ಮೂರು ಟರ್ಮಿನಲ್ಸ್ ಇರುತ್ತೆ. ಮೂರು ಟರ್ಮಿನಲ್ಸ್ ಇದ್ದು ಕರೆಂಟ್ ಕಂಡಕ್ಷನ್ನು ಇಲ್ಲಿ ಒಂದು ತರನಾದ ಚಾರ್ಜ್ ಕ್ಯಾರಿಯರ್ಸಿಂದ ಕರೆಂಟ್ ಕಂಡಕ್ಷನ್ ಆಗ್ತದೆ. ಐದರ್ ಇಟ್ ಮೇ ಬಿ ಹೋಲ್ ಆರ್ ಇಟ್ ಮೇ ಬಿ ಕರೆಂಟ್. ಒಂದ ಹೋಲಿಂದ ಆಗುತ್ತೆ ಅಥವಾ ಎರಡರಿಂದ ಆಗಲ್ಲ, ಐದರ್ ಬೈ ಹೋಲ್ಸ್ ಆರ್ ಬೈ ಎಲೆಕ್ಟ್ರಾನ್ಸ್, ಅದರಿಂದ ಕರೆಂಟ್ ಕಂಡಕ್ಷನ್ ಆಗುತ್ತೆ. ಸೊ ಮೂರು ಟರ್ಮಿನಲ್ ಇರುವಂತಹ ಸಾಲಿಡ್ ಸ್ಟೇಟ್ ಡಿವೈಸು, ಅದರಲ್ಲಿ ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಯಾವುದಾದ್ರೂ ಒಂದು ತರನಾದ ಚಾರ್ಜ್ ಕ್ಯಾರಿಯರಿಂದ. ಜೊತೆಗೆ ಆ ಕರೆಂಟ್ ಕಂಡಕ್ಷನ್ ಕಂಟ್ರೋಲ್ ಆಗುವಂಥ, ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂತಂದರೆ ಎಕ್ಸ್ಟರ್ನಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೋಡಿ, ಹಾಗಾಗಿ ಇಲ್ಲಿ ಫೀಲ್ಡ್ ಅಂತ ಹೆಸರು ಬಂದಿದ್ದು, ಫೀಲ್ಡ್ ಎಫೆಕ್ಟ್. ಸೊ ಈ ಟ್ರಾನ್ಸಿಸ್ಟರಲ್ಲಿ ಕರೆಂಟ್ ಕಂಡಕ್ಟ್ ಆಗುವಂಥದ್ದು ಯಾವುದರಿಂದ, ಅದು ಏನು ಟ್ರಾನ್ಸಿಸ್ಟರಲ್ಲಿ ಕರೆಂಟ್ ಕಂಡಕ್ಟ್ ಆಗುತ್ತಲ್ಲ, ಆ ಕರೆಂಟ್ ಕಂಡಕ್ಟ್ ಆಗೋದನ್ನು ಕಂಟ್ರೋಲ್ ಮಾಡೋದು ಯಾವುದು ಅಂತಂದರೆ ಎಕ್ಸ್ಟರ್ನಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೆ ಏನಂತ ಕರೀತಾರೆ, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಇದಕ್ಕೆ ಹೆಸರು ಬಂತು. ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಹೆಸರು ಬಂದಿದ್ದು ಹಾಗಾಗಿ ಆಯ್ತಲ್ಲ. ಸೊ ಈಗ ಈ ಎಫ್ ಇ ಟಿ ಏನಿದೆ, ಇದನ್ನು ಫರ್ದರ್ ಎರಡು ಪಾರ್ಟಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಯಾವ್ಯಾವುದದು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಇದನ್ನು ಎರಡು ಥರ ಬ್ರಾಡಾಗಿ ಎರಡು ಥರ ಕ್ಲಾಸಿಫೈ ಮಾಡ್ಕೊಳ್ತಾರೆ. ಫಸ್ಟ್ ಒಂದು ಬಂದುಬಿಟ್ಟು ಇದರಲ್ಲಿ ಜೆ ಎಫ್ ಇ ಟಿ. ಜನ್ರಲಿ ನಾವು ಎಫ್ ಇ ಟಿ ಅಂತ ಕರೆಯೋದು ಇದನ್ನೇ, ಜೆ ಎಫ್ ಇ ಟಿ ಅಂತ ಅಂದರೆ ಇದು ಕೂಡ ಶಾರ್ಟ್ ಫಾರ್ಮು. ಇದನ್ನು ಎಲಾಬರೇಟ್ ಮಾಡಿ ಅಥವಾ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದ್ರೆ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಆಗುತ್ತೆ. ಸೊ ಈ ಜಂಕ್ಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್, ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದಪ್ಪ ಅದು ಅಂತ ಅಂದರೆ ಮಾಸ್ ಎಫ್ ಇ ಟಿ ಶಾರ್ಟ್ ಫಾರ್ ಅದನ್ನು ಮಾಸ್ ಫೆಟ್ ಅಂತಲೂ ಕೂಡ ಕರೀತಾರೆ. ಸೊ ಏನಿದು ಮಾಸ್ ಎಫ್ ಇ ಟಿ ಅಂತ ಅಂದರೆ, ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಅಂತ ಗೊತ್ತಾಯ್ತಲ್ಲ. ಸೊ ಈ ಮಾಸ್ಫೆಟ್ನ ಇನ್ನೊಂದು ಥರ ಕರೀತಾರೆ, ಏನಪ್ಪ ಅಂದರೆ IGFET ಅಂತ, ಅಂದರೆ ಇನ್ಸುಲೇಟೆಡ್ ಗೇಟ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಗೊತ್ತಾಯ್ತು. ಆ ಥರ ಹೆಸರಿಂದನೂ ಇದನ್ನು ಕರೀತಾರೆ. ಇದನ್ನು ಮತ್ತೆ ಎರಡು ಥರ ಡಿವೈಡ್ ಮಾಡ್ತಾ ಹೋಗ್ತಾರೆ. ಈ JFET ಮತ್ತೆ ಫರ್ದರ್ ಎರಡು ಥರ ಡಿವೈಡ್ ಮಾಡ್ತಾರೆ. ಯಾವ ಥರ ಅಂತಂದರೆ, ಒಂದು N ಚಾನಲ್ JFET ಮತ್ತು ಇನ್ನೊಂದು P ಚಾನಲ್ JFET. N ಚಾನಲ್ ಮತ್ತು P ಚಾನಲ್ JFET ಅಂತ ಇದನ್ನ ಫರ್ದರ್ ಡಿವೈಡ್ ಮಾಡ್ತಾರೆ. ಮತ್ತು ಮಾಸ್ಫೆಟ್ ಏನಿದೆ ಅದನ್ನು ಕೂಡ ಅದೇ ಥರ, ಏನಂತ ಅಂದರೆ ಇಲ್ಲಿ ಎರಡು ಥರ ಬರುತ್ತೆ. ಯಾವ ಥರ ಅಂತ ಅಂದರೆ, ಫಸ್ಟ್ ಒಂದು ಎನ್ಹೆನ್ಸ್ಮೆಂಟ್ ಟೈಪ್ ಮಾಸ್ಫೆಟ್ಟು, ಮತ್ತು ಇನ್ನೊಂದು ಡಿಪ್ಲೀಷನ್ ಟೈಪ್ ಮಾಸ್ಫೆಟ್ ಅಂತ ಎರಡು ಥರ ಬರುತ್ತೆ ಆಯಿತಾ. ಎನ್ಹೆನ್ಸ್ಮೆಂಟ್ ಟೈಪ್ ಮತ್ತು ಡಿಪ್ಲೀಷನ್ ಟೈಪ್ ಅಂತ. ಫಸ್ಟ್ ಒಂದು ಎನ್ಹೆನ್ಸ್ಮೆಂಟ್ ಟೈಪ್, ನೆಕ್ಸ್ಟು ಡಿಪ್ಲೀಷನ್ ಟೈಪ್.
ಎನ್ಹೆನ್ಸ್ಮೆಂಟ್ ಟೈಪ್ ಮತ್ತು ಡಿಪ್ಲೀಷನ್ ಟೈಪ್ ಅಂತ ಎರಡು ಥರ ಬರುತ್ತೆ. ಇನ್ನು ಈ ಎನ್ಹೆನ್ಸ್ಮೆಂಟ್ ಟೈಪ್ ಇರ್ಬೋದು ಮತ್ತು ಡಿಪ್ಲೀಷನ್ ಟೈಪ್, ಇದನ್ನು ಕೂಡ ಫರ್ದರ್ ಟೂ ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಒನ್ಸ್ ಅಗೈನ್ ಎನ್ ಟೈಪ್ ಮತ್ತು ಪಿ ಟೈಪ್. ಇಲ್ಲೂ ಅಷ್ಟೇ, ಈ ಡಿಪ್ಲೀಷನ್ ಟೈಪು ಎನ್ಹೆನ್ಸ್ಮೆಂಟ್ ಇದರ ಎರಡು ಕೂಡ ಅಷ್ಟೇ, ಇಲ್ಲೂ ಅಷ್ಟೇ ಒಂದು ಎನ್ ಟೈಪು ಅಥವಾ ಎನ್ ಚಾನಲ್ ಮತ್ತು ಪಿ ಚಾನಲ್, ಎನ್ ಚಾನಲ್ ಪಿ ಚಾನಲ್ ಇಲ್ಲೂ ಕೂಡ ಅದೇ ಥರ ಅದನ್ನು ಫರ್ದರ್ ಡಿವೈಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ಎಫ್ ಇ ಟಿ ಅಥವಾ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ನ ಕ್ಲಾಸಿಫಿಕೇಶನ್ ಈ ಥರ ಬರ್ತದೆ. ಸೊ ಇದು ಆದಮೇಲೆ ನೆಕ್ಸ್ಟ್ ನೋಡ್ತಾ ಹೋಗೋಣ, ಇನ್ ಡೀಟೇಲಲ್ಲಿ ಇದನ್ನು ಸ್ಟಡಿ ಮಾಡ್ತಾ ಹೋಗೋಣ. ಲೆಟ್ ಅಸ್ ಸಿ. ಈಗ ಎಫ್ ಇ ಟಿ ಬಗ್ಗೆ ಕೆಲವು ಫ್ಯಾಕ್ಟ್ಸನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ಏನಂತ ಹೇಳ್ತೀವಿ ಅಂತ ಅಂದರೆ, ಎಫ್ ಇ ಟಿ ಈಸ್ ಎ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್ ಅಂತ ಹೇಳ್ತೀವಿ. ವೈ ಎಫ್ ಇ ಟಿ ಈಸ್ ಕಾಲ್ಡ್ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್? ಯಾಕೆ ಅದನ್ನು ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್ ಅಂತ ಹೇಳ್ತೀವಿ ಅಂತ ಅಂದರೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಎಫ್ ಇ ಟಿನಲ್ಲಿ ಔಟ್ಪುಟ್ ಕರೆಂಟ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಯಾವುದಪ್ಪ ಅಂತ ಅಂದರೆ, ಈ ಅಲ್ಲಿ ಒಂದು ನಾವು ಫೀಲ್ಡ್ ಅಪ್ಲೈ ಮಾಡಿರ್ತೀವಲ್ಲ, ಅದಕ್ಕೊಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿರ್ತೀವಿ. ಸೊ ಅಂದರೆ ಅಲ್ಲಿ ಗೇಟ್ ಅಂತ ಒಂದು ಟರ್ಮಿನಲ್ ಬರುತ್ತೆ, ಎಫ್ ಇ ಟಿನಲ್ಲಿ ಗೇಟ್ ಅಂತ ಒಂದು ಟರ್ಮಿನಲ್ ಬರುತ್ತೆ. ಆ ಗೇಟಿಗೆ ಒಂದು ವೋಲ್ಟೇಜನ್ನು ಅಪ್ಲೈ ಮಾಡಿರ್ತೀವಿ ಗೇಟ್ಗೆ. ಈಗ ಹೇಗೆ ನಮಗೆ ಆರ್ಡಿನರಿ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಏನಿದೆ, ಆ ಬಿ ಜೆ ಟಿ ಟ್ರಾನ್ಸಿಸ್ಟರ್ ಏನಿದೆ, ಆ ಟ್ರಾನ್ಸಿಸ್ಟರಲ್ಲಿ ಏನು ಮಾಡಿರ್ ಅಲ್ಲಿ ಅಲ್ಲಿ ನೋಡಿ, ಆ ಟ್ರಾನ್ಸಿಸ್ಟರ್ಗೆ ಹೇಗೆ ಮೂರು ಟರ್ಮಿನಲ್ಸ್ ಇರುತ್ತೆ, ಏನಪ್ಪ ಅಂತಂದರೆ ಕಲೆಕ್ಟರು ಎಮಿಟರು ಬೇಸ್ ಅಂತ. ಸೊ ಅಲ್ಲಿ ಏನು ಎಮಿಟರಿಂದ ಕಲೆಕ್ಟರ್ಗೆ ಫ್ಲೋ ಆಗೋಂಥ ಕರೆಂಟ್ ಫ್ಲೋ ಆಗೋದನ್ನು ಕಂಟ್ರೋಲ್ ಮಾಡೋವಂಥದ್ದು ಬೇಸ್ ಟರ್ಮಿನಲ್ಲಿಗೆ ಅಪ್ಲೈ ಮಾಡಿರೋ ಕರೆಂಟು. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಆ ಥರ ಎಮಿಟರ್ ಬೇಸ್ ಕಲೆಕ್ಟರ್ ಅಂತ ಬರೋಲ್ಲ, ಇದಕ್ಕೆ ಮೂರು ಟರ್ಮಿನಲ್ ಇರುತ್ತೆ. ಇದಕ್ಕೆ ಏನಂತ ಕರಿತೀವಿ ಅಂದರೆ ಡ್ರೈನು ಸೋರ್ಸು ಗೇಟ್ ಅಂತ ಕರಿತೀವಿ. ಈ ಗೇಟ್ ಟರ್ಮಿನಲ್ಲಿಗೆ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಆ ಗೇಟಿಗೆ ಅಪ್ಲೈ ಮಾಡಿರೋಂಥ ವೋಲ್ಟೇಜ್ ಏನು ಮಾಡುತ್ತೆ ಅಂದರೆ, ಸರ್ಕ್ಯೂಟ್ ಆ ಟ್ರಾನ್ಸಿಸ್ಟರಲ್ಲಿ ಫ್ಲೋ ಆಗೋಂಥ ಎಫ್ ಇ ಟಿನಲ್ಲಿ ಫ್ಲೋ ಆಗುವಂತಹ ಕರೆಂಟನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಔಟ್ಪುಟ್ ಕಂಟ್ರೋ ಔಟ್ಪುಟ್ ಕರೆಂಟ್ ಈಸ್ ಕಂಟ್ರೋಲ್ಡ್ ಬೈ ಗೇಟ್ ವೋಲ್ಟೇಜ್. ಸೊ ಗೇಟಿಗೆ ಅಪ್ಲೈ ಮಾಡಿರೋಂಥ ವೋಲ್ಟೇಜ್ ಏನಿದೆ, ಸೊ ಆ ವೋಲ್ಟೇಜ್ ಔಟ್ಪುಟ್ ಕರೆಂಟನ್ನು ಅಥವಾ ಅಲ್ಲಿ ಟ್ರಾನ್ಸಿಸ್ಟರಲ್ಲಿ ಫ್ಲೋ ಆಗುವಂತಹ ಕರೆಂಟ್ ಎಫ್ ಇ ಟಿನಲ್ಲಿ ಫ್ಲೋ ಆಗುವಂಥ ಕರೆಂಟನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ಏನಂತ ಕರೀತಾರೆ ಅಂತ ಅಂದರೆ, ಇಟ್ಸ್ ಅ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್ ಅಂತ ಕರೀತಾರೆ. ಅದೇ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಥವಾ ಬಿ ಜೆ ಟಿನಲ್ಲಾದರೆ ಏನಾಗುತ್ತೆ ಅಂತ ಅಂದರೆ, ನೋಡಿ ಬಿ ಜೆ ಟಿ ಆಗಿರ್ಬೋದು ಅಥವಾ ಅದು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಲ್ಲಿ ಅಲ್ಲಿ ಏನಾಗಿರುತ್ತೆ ಅಂತ ಅಂದರೆ, ಔಟ್ಪುಟ್ ಕರೆಂಟ್ ಏನಿದೆ, ಔಟ್ಪುಟ್ ಕರೆಂಟ್ ಅಂತ ಅಂದರೆ ಯಾವುದು, ಅಲ್ಲಿ ಔಟ್ಪುಟ್ ಕರೆಂಟನ್ನು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂತ ಅಂದರೆ, ಬೇಸ್ ಕರೆಂಟ್. ಬೇಸ್ ಕರೆಂಟ್ ಏನಿದೆ, ಬೇಸಿಗೆ ಅಪ್ಲೈ ಬೇಸಲ್ಲಿ ಏನು ಕರೆಂಟ್ ಫ್ಲೋ ಆಗ್ತಿರುತ್ತೆ ಅದು ಸರ್ಕ್ಯೂಟಲ್ಲಿ ಫ್ಲೋ ಆಗೋ ಕರೆಂಟನ್ನು ಕಂಟ್ರೋಲ್ ಮಾಡ್ತಿರುತ್ತೆ. ಹೇಗೆ ಹೇಳ್ತೀರಾ ಸರ್ ನೀವು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ಲು ಈಗ ಟ್ರಾನ್ಸಿಸ್ಟರ್ ಆಪರೇಟಿಂಗ್ ಇನ್ ಸಿ ಇ ಕಾನ್ಫಿಗರೇಷನ್ ತೊಗೊಳ್ಳಿ. ಟ್ರಾನ್ಸಿಸ್ಟರ್ ಆಪರೇಟಿಂಗ್ ಇನ್ ಸಿ ಇ ಕಾನ್ಫಿಗರೇಷನ್ ತೊಗೊಂಡ್ರೆ ಅಲ್ಲಿ ಔಟ್ಪುಟ್ ಕರೆಂಟ್ ಯಾವುದು, ಕಲೆಕ್ಟರ್ ಕರೆಂಟ್ ಐ ಸಿ. ಐ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಬೀಟಾ ಐ ಬಿ. ಇನ್ಪುಟ್ ಕರೆಂಟ್ ಯಾವುದು, ಬೇಸ್ ಕರೆಂಟ್, ಹೌದಲ್ವಾ. ಸೊ ಇಲ್ಲಿ ಬೇಸ್ ಕರೆಂಟ್ನ ವೇರಿ ಮಾಡಿದ್ರೆ ಔಟ್ಪುಟ್ ಕರೆಂಟ್ ನಮಗಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಕರೆಂಟಿಂದ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಆದರೆ, ಈ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಆಗುವಂಥದ್ದು ಕರೆಂಟಿಂದ ಅಲ್ಲ, ಬದಲಿಗೆ ಗೇಟಿಗೆ ಅಪ್ಲೈ ಮಾಡಿರೋಂಥ ವೋಲ್ಟೇಜಿಂದ ಇದು ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಥವಾ ಎಫ್ ಇ ಟಿ ಏನಿದೆ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ, ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್, ಗೊತ್ತಾಯ್ತಲ್ಲ. ಸೊ ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈ ಇದರಲ್ಲಿ ನೋಡಿ, ಈ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಏನಿತ್ತು, ಈ ಹಿಂದೆ ಓದಿದ್ದ ಟ್ರಾನ್ಸಿಸ್ಟರು
ಅದರಲ್ಲಿ ಕರೆಂಟ್ ಕಂಡಕ್ಷನ್ ಆಗ್ತಿದ್ದಿದ್ದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದನೂ ಆಗ್ತಿತ್ತು, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸಿಂದನೂ ಆಗ್ತಿತ್ತು. ಹೇಗೆ ಹೇಳ್ತೀರಾ ಸರ್ ಅಂತಂದರೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಈ ಐ ಸಿ ಇ ಒ ಐ ಸಿ ಬಿ ಒ ಅದೆಲ್ಲ ಸ್ಟಡಿ ಮಾಡಿದ್ವಿ, ಲೀಕೇಜ್ ಕರೆಂಟು. ಆ ಲೀಕೇಜ್ ಕರೆಂಟಲ್ಲಿ ಐ ಸಿ ಟೋಟಲ್ ಈಸ್ ಈಕ್ವಲ್ ಟು ಐ ಸಿ ಮೆಜಾರಿಟಿ ಪ್ಲಸ್ ಐ ಸಿ ಬಿ ಒ ಮೈನಾರಿಟಿ ಅಂತ ಬರೆದ್ವಿ. ಅಂದರೆ ಅಲ್ಲಿ ಕರೆಂಟ್ ಕಂಡಕ್ಷನ್ನಿಗೆ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸು ಕೂಡ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಾಗಾಗಿ ಅಲ್ಲಿ ಮತ್ತು ಅಷ್ಟೇ ಅಲ್ಲ, ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಬೋತ್ ಹೋಲ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕರೆಂಟ್ ಕಂಡಕ್ಷನ್. ಆದರೆ ಇದು ಹಾಗಲ್ಲ. ಯಾವುದು ಎಫ್ ಇ ಟಿ, ಇಲ್ಲಿ ಏನಾಗುತ್ತೆ ಅಂದರೆ ಸಪೋಸ್ ಅದು ಎನ್ ಚಾನಲ್ ಎಫ್ ಇ ಟಿ ಆದರೆ ಎಲೆಕ್ಟ್ರಾನ್ಸ್ ಆರ್ ಚಾರ್ಜ್ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. ಸಪೋಸ್ ಅದು ಪಿ ಚಾನಲ್ ಎಫ್ ಇ ಟಿ ಆದರೆ ಹೋಲ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ಏನಂತ ಕರೆದ್ರು ಅಂದರೆ ಯುನಿಪೋಲಾರ್ ಡಿವೈಸ್. ಯುನಿ ಮೀನ್ಸ್ ಒನ್, ಓನ್ಲಿ ಒನ್ ಟೈಪ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಏನು, ಓನ್ಲಿ ಒನ್ ಟೈಪ್ ಆಫ್ ಅಥವಾ ಒನ್ ಕ್ಯಾಟಗರಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಕನ್ಸ್ಟಿಟ್ಯೂಟ್ಸ್ ದ ಕಂಡಕ್ಷನ್, ಕರೆಂಟ್ ಕಂಡಕ್ಷನ್. ಸೊ ಹಾಗಾಗಿ ಇದನ್ನು ಯುನಿಪೋಲಾರ್ ಡಿವೈಸ್ ಅಂತ ಕರೀತಾರೆ. ಯುನಿಪೋಲಾರ್ ಡಿವೈಸ್ ಅನ್ನೋ ಆ ಕಾರಣಕ್ಕಾಗಿ ಆ ಹೆಸರು ಎಫ್ ಇ ಟಿಗೆ ಬರ್ತದೆ, ಗೊತ್ತಾಯ್ತಾ. ಸೊ ಹಾಗಾದರೆ ಎಫ್ ಇ ಟಿ ಅಂದ್ರೆ ಏನದು? ಇಟ್ ಇಸ್ ಅ ವೋಲ್ಟೇಜ್ ಕಂಟ್ರೋಲ್ಡ್, ಇಟ್ ಇಸ್ ಅ ವೋಲ್ಟೇಜ್ ಕಂಟ್ರೋಲ್ಡ್ ಡಿವೈಸ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಎ ಯುನಿಪೋಲಾರ್ ಡಿವೈಸ್. ಇದು ನಮಗೆ ಈ ಎರಡು ಈ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳು ನಮಗೆ ಗೊತ್ತಿರಬೇಕು. ಮತ್ತು ಹೇಗೆ ನಮಗೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಎರಡು ಕ್ಯಾಟಗರಿ ಬರ್ತದೆ, ಏನಪ್ಪ ಅಂದರೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್, ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ. ಸೊ ಇಲ್ಲಿ ಎಫ್ ಇ ಟಿನಲ್ಲೂ ಕೂಡ ನಮಗೆ ಎರಡು ಕ್ಯಾಟಗರಿ ಬರುತ್ತೆ, ಒಂದು ಎನ್ ಚಾನಲ್ ಎಫ್ ಇ ಟಿ, ಇನ್ನೊಂದು ಪಿ ಚಾನಲ್ ಎಫ್ ಇ ಟಿ. ಸೊ ಇದನ್ನು ಈ ನೋಡ್ತಾ ಹೋಗೋಣ. ಸೊ ಇದು ಎನ್ ಚಾನಲ್ ಎಫ್ ಇ ಟಿ, ಪಿ ಚಾನಲ್ ಎಫ್ ಇ ಟಿ ಅಂತ ಎರಡು ಕ್ಯಾಟಗರಿ ಬರುತ್ತೆ. ಇನ್ನು ಈ ಎಫ್ ಇ ಟಿ ಅಥವಾ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ನ ಯಾವ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ನಾವು ಒಂದು ಎನ್ ಚಾನಲ್ ಎಫ್ ಇ ಟಿನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಒಂದು ಎನ್ ಟೈಪ್ ಸೆಮಿಕಂಡಕ್ಟರ್ನ ತಗೊಳ್ತಾರೆ, ಒಂದು ಎನ್ ಟೈಪ್ ಸೆಮಿಕಂಡಕ್ಟರ್ನ ಒಂದು ಬಾರ್, ಏನು ಎನ್ ಟೈಪ್ ಸೆಮಿಕಂಡಕ್ಟರ್ ಬಾರ್ ಈಸ್ ಟೇಕನ್, ಈ ಥರ ತಗೊಳ್ತಾರೆ. ಇದು ಫುಲ್ ಎನ್ ಟೈಪ್ ಸೆಮಿಕಂಡಕ್ಟರ್ ಇರುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಇಲ್ಲೊಂದು ಸ್ಮಾಲ್ ಪೋರ್ಷನ್ನು ಈ ಸೈಡಲ್ಲಿ, ಒಂದು ಸ್ಮಾಲ್ ಪೋರ್ಷನ್ನು ಈ ಸೈಡಲ್ಲಿ, ಒಂದು ಸ್ಮಾಲ್ ಪೋರ್ಷನಲ್ಲಿ ಪಿ ಟೈಪ್ ಇಂಪ್ಯೂರಿಟೀಸ್ನ ಇಲ್ಲಿಗೆ ಡಿಫ್ಯೂಸ್ ಮಾಡಿಬಿಡ್ತಾರೆ. ಡಿಫ್ಯೂಸ್ ಅಂತ ಅಂದರೆ ಏನಪ್ಪ ಅಂತಂದರೆ, ಇದೊಂದು ಈ ಐ ಸಿ ಫ್ಯಾಬ್ರಿಕೇಷನ್ಸ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನಲ್ಲಿ ಬರೋಂಥ ಒಂದು ಟೆಕ್ನಿಕ್ಕು. ಸೊ ಈ ಪೋರ್ಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪಿ ಟೈಪ್ ಇಂಪ್ಯೂರಿಟೀಸನ್ನ ಡಿಫ್ಯೂಸ್ ಮಾಡಿ ಕೈ ಬಿಡ್ತಾರೆ. ಸೊ ಡಿಫ್ಯೂಸ್ ಮಾಡಿದ್ಮೇಲೆ ಈ ಪಿ ರೀಜನ್ಗೂ ಈ ಪಿ ರೀಜನ್ಗೂ ಒಂದು ಇಂಟರ್ನಲ್ ಕಾಂಟ್ಯಾಕ್ಟ್ ಇರುತ್ತೆ. ಅದಾದ ಮೇಲೆ ಎರಡರಲ್ಲಿ ಒಂದು ಸೈಡಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಮೆಟಲ್ ಕಾಂಟ್ಯಾಕ್ಟ್ ಹಾಕ್ಬಿಟ್ಟು ಇಲ್ಲಿಗೊಂದು ಟರ್ಮಿನಲ್ನ ಕನೆಕ್ಟ್ ಮಾಡ್ತಾರೆ. ಈ ಟರ್ಮಿನಲ್ಗೆ ಗೇಟ್ ಅಂತ ಹೆಸರು ಕೊಡ್ತಾರೆ, ಗೇಟ್ ಅಂತ. ಅದಾದ ಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಮತ್ತೆ ಎರಡು ಸೈಡ್ ಖಾಲಿ ಉಳ್ಕೊಂಡಿದೆ, ಇಲ್ಲಿಗೆ ಎರಡು ಕಾಂಟ್ಯಾಕ್ಟ್ಸ್ ಮೆಟಲ್ ಕಾಂಟ್ಯಾಕ್ಟ್ಸನ್ನ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ತಾರೆ. ಸೊ ಇದಕ್ಕೇನಂತ ಕರೀತಾರೆ ಅಂತ ಅಂದರೆ, ಇಲ್ಲಿ ಮೇಲ್ಗಡೆ ಇರುವಂತಹ ಟರ್ಮಿನಲ್ಲಿಗೆ ಡ್ರೈನ್ ಅಂತ ಕರೀತಾರೆ, ಕೆಳಗಡೆ ಇರುವಂತಹ ಟರ್ಮಿನಲ್ಗೆ ಸೋರ್ಸ್ ಅಂತ ಕರೀತಾರೆ. ಮತ್ತು ಈ ಕಾಂಟ್ಯಾಕ್ಟ್ಗಳೇನಿದೆಯಲ್ಲ, ಇವಕ್ಕೆ ಓಮಿಕ್ ಕಾಂಟ್ಯಾಕ್ಟ್ಸ್ ಅಂತ ಕರೀತಾರೆ. ಏನಿದು ಓಮಿಕ್ ಕಾಂಟ್ಯಾಕ್ಟ್ಸ್ ಅಂತ ಅಂದರೆ, ದೇ ಆರ್ ದಿ ಲೋ ರೆಸಿಸ್ಟೆನ್ಸ್ ಕಾಂಟ್ಯಾಕ್ಟ್ಸ್, ದೇ ಆರ್ ದ ಲೋ ರೆಸಿಸ್ಟೆನ್ಸ್ ಕಾಂಟ್ಯಾಕ್ಟ್ಸ್. ಮತ್ತು ಈ ಸೆಮಿಕಂಡಕ್ಟರ್ ಕಂಡಕ್ಟರ್ಗಳನ್ನ ಕನೆಕ್ಟ್ ಮಾಡಬೇಕಾದ್ರೆ ಬಳಸುವಂತಹ ಲೋ ರೆಸಿಸ್ಟೆನ್ಸ್ ಏನು ಕಾಂಟ್ಯಾಕ್ಟ್ಗಳೇನಿರ್ತವೆ ಅದನ್ನು ಓಮಿಕ್ ಕಾಂಟ್ಯಾಕ್ಟ್ಸ್ ಅಂತ ಕರೀತಾರೆ. ಸೊ ಇವೆರಡು ಓಮಿಕ್ ಕಾಂಟ್ಯಾಕ್ಟ್ಗಳು. ಯಾವುದು? ಇದು ಮತ್ತು ಇದು, ಇವೆರಡು ಏನಪ್ಪ ಅಂತಂದರೆ, ದೀಸ್ ಟು ಆರ್ ಓಮಿಕ್ ಕಾಂಟ್ಯಾಕ್ಟ್ಸ್, ಓಮಿಕ್ ಕಾಂಟ್ಯಾಕ್ಟ್ಸ್. ಇವೆರಡು ಓಮಿಕ್ ಕಾಂಟ್ಯಾಕ್ಟ್ಗಳಾಗಿರುತ್ತೆ, ಆಯ್ತಲ್ಲ. ಸೊ ಇದು ಮೇಲ್ಗಡೆ ಇರುವಂಥದ್ದು ಡ್ರೈನು, ಕೆಳಗಡೆ ಇರುವಂಥದ್ದು ಸೋರ್ಸು, ಮತ್ತು ಈ ಕಡೆ ಇರುವಂಥದ್ದು ಗೇಟ್. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಏನಿದು ಗೇಟು ಡ್ರೈನು ಸೋರ್ಸ್ ಯಾಕೆ ಹಾಗೆ ಹೆಸರು ಕೊಟ್ಟರು ಅಂತ. ನೋಡಿ, ಸೋರ್ಸ್ ಅಂತ ಅಂದರೆ ಅದು ಏನನ್ನೂ ಪ್ರೊವೈಡ್ ಮಾಡಬೇಕು, ಹಾಗಾಗಿ ಅದನ್ನು ಸೋರ್ಸ್ ಅಂತ ಕರೀತಾರೆ. ಸೋರ್ಸ್ ಈಸ್ ಅ ಟರ್ಮಿನಲ್ ವಿಚ್ ಪ್ರೊವೈಡ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಟು ದ ಡಿವೈಸ್. ಡಿವೈಸ್ಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸನ್ನು ಪ್ರೊವೈಡ್ ಮಾಡೋ ಟರ್ಮಿನಲ್ ಇದು, ಹಾಗಾಗಿ ಇದಕ್ಕೆ ಸೋರ್ಸ್ ಅಂತ ಹೆಸರು ಕರೆದ್ರು. ಸೋರ್ಸ್ ಅಂತ ಅಂದರೆ ಏನನ್ನೋ ಪ್ರೊವೈಡ್ ಮಾಡುತ್ತೆ, ಏನೋ ಒಂದನ್ನು ಪ್ರೊವೈಡ್ ಮಾಡುತ್ತೆ, ಅದಕ್ಕೆ ಸೋರ್ಸ್. ಸೊ ಈ ಕೇಸಲ್ಲಿ ಸೋರ್ಸ್ ಏನು ಮಾಡುತ್ತೆ,
ಈ ಡಿವೈಸಿಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸನ್ನು ಪ್ರೊವೈಡ್ ಮಾಡುತ್ತೆ, ಹಾಗಾಗಿ ಈ ಟರ್ಮಿನಲ್ಗೆ ಸೋರ್ಸ್ ಅಂತ ಕರೆದರು. ಇನ್ನು ಡ್ರೈನ್, ಡ್ರೈನ್ ಅಂತ ಅಂದರೆ ಒಳಗಿರೋದನ್ನು ಹೊರಹಾಕೋದಕ್ಕೆ ಡ್ರೈನ್ ಅಂತ ಕರೀತಾರೆ. ಇದೇನು ಮಾಡುತ್ತೆ ಡ್ರೈನ್ ಅಂತ ಅಂದರೆ, ಸೋರ್ಸ್ ಪ್ರೊವೈಡ್ ಮಾಡಿರೋ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸನ್ನು ಹೊರಗಡೆ ಕಳಿಸುತ್ತೆ, ಹಾಗಾಗಿ ಅದಕ್ಕೆ ಏನಂತ ಕರೆದರು ಡ್ರೈನ್ ಅಂತ ಕರೀತಾರೆ. ಸೊ ಆ ಕಾರಣಕ್ಕಾಗಿ ಡ್ರೈನ್. ಸೊ ಸೋರ್ಸ್ ಪ್ರೊವೈಡ್ಸ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಟು ದ ಡಿವೈಸ್, ವೇರ್ ಆಸ್ ದ ಡ್ರೈನ್ ಡ್ರೈನ್ ಪ್ರೊವೈಡ್ಸ್ ದ ಔಟ್ವರ್ಡ್ ಪಾತ್ ಫಾರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ರಮ್ ದ ಡಿವೈಸ್. ಏನು ಡಿವೈಸ್ ಇಂದ ಹೊರ ಹೋಗುವಂಥ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಗಳಿಗೆ ಅದು ಒಂದು ಒಂದು ಪಾತ್ ಕೊಡುತ್ತದೆ, ಹಾಗಾಗಿ ಅದಕ್ಕೆ ಡ್ರೈನ್ ಅಂತ ಕರೆದ್ರು. ಇನ್ನು ಇಲ್ಲೊಂದು ಬಂತು ಗೇಟ್ ಅಂತ. ಇದೇನು ಗೇಟ್ ಅಂತ ಯಾಕೆ ಕರೀತಾರೆ ನಿಮಗೆ ಗೊತ್ತಿದೆ. ಗೇಟ್ ಏನು ಮಾಡುತ್ತೆ, ಮನೆಗಳಲ್ಲಿ ಗೇಟ್ ಬಳಸ್ತೀವಿ, ಯಾವುದೋ ಒಂದು ಏರಿಯಾ ಒಂದು ಕಾಂಪೌಂಡ್ ಹಾಕೋದು ಅಲ್ಲೊಂದು ಗೇಟ್ ಹಾಕಿರ್ತೀವಿ. ಒಳಗಡೆಯಿಂದ ಹೊರಗಡೆ ಬರೋರು ಹೊರಗಡೆಯಿಂದ ಒಳಗಡೆ ಹೋಗೋರನ್ನ ತಡೆಯುವಂಥದ್ದು, ರೆಗ್ಯುಲೇಟ್ ಮಾಡುವಂಥ ಕೆಲಸ ಗೇಟ್ ಮಾಡುತ್ತೆ. ಇಲ್ಲೂ ಕೂಡ ಗೇಟ್ ಅದೇ ಕೆಲಸ ಮಾಡುತ್ತೆ. ಏನಪ್ಪ ಅಂದರೆ ಸೋರ್ಸಿಂದ ಡ್ರೈನ್ವರೆಗೆ ಹರಿದು ಹೋಗ್ತಿರೋಂತಹ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನ ಕಂಟ್ರೋಲ್ ಮಾಡೋ ಕೆಲಸನ ಈ ಡ್ರೈನ್ ಟರ್ಮಿನಲ್ ಮಾಡುತ್ತೆ, ಹಾಗಾಗಿ ಇದಕ್ಕೆ ಡ್ರೈನ್ ಅಂತ ಕರೆದರು. ಡ್ರೈನ್ ಇಸ್ ಅ ಸಾರಿ ಗೇಟ್ ಅಂತ ಕರೆದರು. ಸೊ ಗೇಟ್ ಇಸ್ ಅ ಟರ್ಮಿನಲ್ ವಿಚ್ ಕಂಟ್ರೋಲ್ಸ್ ದ ಫ್ಲೋ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ರಮ್ ಸೋರ್ಸ್ ಟು ಡ್ರೈನ್. ಸೋರ್ಸಿಂದ ಡ್ರೈನಿಗೆ ಹೋಗುವಂಥ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ನ ಈ ಗೇಟ್ ಟರ್ಮಿನಲ್ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಮತ್ತು ಹೇಗೆ ಕಂಟ್ರೋಲ್ ಮಾಡುತ್ತೆ, ಅದಕ್ಕೆ ಸೂಟೇಬಲ್ ವೋಲ್ಟೇಜನ್ನು ಅಪ್ಲೈ ಮಾಡಿರ್ತಾರೆ, ಬೇಸ್ಡ್ ಆನ್ ದ ವೋಲ್ಟೇಜು ಕರೆಂಟ್ ಕಂಡಕ್ಷನ್ ಅನ್ನೋದು ಅಫೆಕ್ಟ್ ಮಾಡುತ್ತೆ, ಹಾಗಾಗಿ ಇದಕ್ಕೆ ಫೀಲ್ಡ್ ಅಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ. ವೋಲ್ಟೇಜ್ ಅಪ್ಲೈ ಮಾಡಿದಾಗ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗೋ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸನ್ನು ಕಂಟ್ರೋಲ್ ಮಾಡುತ್ತೆ, ಹಾಗಾಗಿ ಇಲ್ಲಿ ಫ್ಲೋ ಆಗುವಂಥ ಕರೆಂಟ್ ಕಂಟ್ರೋಲ್ ಆಗುತ್ತೆ, ಹಾಗಾಗಿ ಇದನ್ನ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಕರೆದರು. ಇನ್ನು ಅದೇ ರೀತಿಲಿ ಒಂದು ಪಿ ಚಾನಲ್ ಎಫ್ ಇ ಟಿ, ಎನ್ ಚಾನಲ್ ಎಫ್ ಇ ಟಿನ ಹೇಗೆ ಫ್ಯಾಬ್ರಿಕೇಟ್ ಮಾಡ್ತಾರೆ ಅನ್ನೋದು ತೋರಿಸಿದೆ. ಇನ್ನು ಪಿ ಚಾನಲ್ ಎಫ್ ಇ ಟಿನ ಹೇಗೆ ಫ್ಯಾಬ್ರಿಕೇಟ್ ಮಾಡ್ತಾರೆ, ಪಿ ಚಾನಲ್ ಎಫ್ ಇ ಟಿನ ಫ್ಯಾಬ್ರಿಕೇಟ್ ಮಾಡಲಿಕ್ಕೆ ಏನಿಲ್ಲ, ಸಿಮಿಲರ್ಲಿ ಇದು ಹೇಗಿದೆಯೋ ಇದೇ ರೀತಿ ಒಂದು ಪಿ ಟೈಪ್ ಸೆಮಿಕಂಡಕ್ಟರ್ ಬಾರ್ನ ತೊಗೊಳ್ತಾರೆ. ಪಿ ಟೈಪ್ ಸೆಮಿಕಂಡಕ್ಟರ್ ಬಾರ್ ತೊಗೊಂಡು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಸೈಡಲ್ಲಿ ಎರಡು ಎನ್ ರೀಜನ್ಗಳನ್ನ ಡಿಫ್ಯೂಸ್ ಮಾಡ್ತಾರೆ, ಎನ್ ರೀಜನ್ಗಳನ್ನ ಇಲ್ಲಿ ಡಿಫ್ಯೂಸ್ ಮಾಡ್ತಾರೆ, ಎನ್ ರೀಜನ್ ಡಿಫ್ಯೂಸ್ ಮಾಡ್ತಾರೆ, ಮಧ್ಯದಲ್ಲಿ ಪಿ ಆಯಿತಾ. ಜೊತೆಗೆ ಇಲ್ಲಿ ಎರಡು ಓಮಿಕ್ ಕಾಂಟ್ಯಾಕ್ಟ್ಗಳು ಕೊಡ್ತಾರೆ. ಮೇಲ್ಗಡೆ ಬರುವಂಥ ಓಮಿಕ್ ಕಾಂಟ್ಯಾಕ್ಟ್ ಏನಿದೆ ಇದರ ಹೆಸರು ಡ್ರೈನ್ ಆಗಿರುತ್ತೆ. ಇಲ್ಲಿ ಇನ್ನು ಬರೋಂಥ ಕೆಳಗಡೆ ಬರುವಂಥ ಓಮಿಕ್ ಕಾಂಟ್ಯಾಕ್ಟ್ ಅದರಿಂದ ಬರುವಂಥ ಟರ್ಮಿನಲ್ ಹೆಸರು ಇಲ್ಲಿ ಸೋರ್ಸ್ ಆಗಿರುತ್ತೆ. ಹಾಗೆ ಈ ಎರಡು ಎನ್ ರೀಜನ್ಗಳ ಮಧ್ಯದಲ್ಲಿ ಒಂದು ಇಂಟರ್ನಲ್ ಕಾಂಟ್ಯಾಕ್ಟ್ ಕನೆಕ್ಷನ್ ಇರುತ್ತೆ. ಇಲ್ಲಿ ಎರಡಕ್ಕೂ ಸೇರಿ ಒಂದು ಟರ್ಮಿನಲ್ನ ಕನೆಕ್ಟ್ ಮಾಡ್ತಾರೆ, ಈ ಟರ್ಮಿನಲ್ಲು ಗೇಟ್ ಆಗಿರುತ್ತೆ. ಇನ್ನು ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ಗೆ ಹೇಗೆ ಒಂದು ಸರ್ಕ್ಯೂಟ್ ಸಿಂಬಲ್ ಇತ್ತು, ಇದಕ್ಕೂ ಕೂಡ ಒಂದು ಸರ್ಕ್ಯೂಟ್ ಸಿಂಬಲ್ ಇರುತ್ತೆ. ಏನದು ಸರ್ಕ್ಯೂಟ್ ಸಿಂಬಲ್ಲು, ಯಾವ ಥರ ಆ ಸರ್ಕ್ಯೂಟ್ ಸಿಂಬಲ್ನ ನಾವು ಬರಿತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಹೇಗೆ ಅಂತಂದರೆ ಎನ್ ಚಾನಲ್ ಎಫ್ ಇ ಟಿ, ಎನ್ ಚಾನಲ್ ಎಫ್ ಇ ಟಿಗೆ ಸರ್ಕ್ಯೂಟ್ ಸಿಂಬಲ್ಲು ಈ ಥರ ಬರಿತೀವಿ. ಸೊ ಒಂದು ಲೈನ್ ಹಾಕ್ಕೊಳ್ತೀನಿ. ಸೊ ಹೀಗೆ ಹಾಕ್ಕೊಂಡು ಮತ್ತು ಹೀಗೆ ಇಲ್ಲಿ ಒಂದು ಆರೋ ಹೀಗೆ ಬರಿತೀನಿ. ಸೊ ಇದು ಗೇಟ್ ಟರ್ಮಿನಲ್ಲು, ಇದು ಡ್ರೈನ್ ಟರ್ಮಿನಲ್ಲು, ಇದು ಸೋರ್ಸ್ ಟರ್ಮಿನಲ್. ಇಫ್ ದಿಸ್ ಆರೋ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ದಿಸ್ ವರ್ಟಿಕಲ್ ಲೈನ್, ಈ ವರ್ಟಿಕಲ್ ಲೈನ್ ಕಡೆಗೆ ಪಾಯಿಂಟ್ ಮಾಡ್ತಾ ಇದ್ರೆ ಇದು ಎನ್ ಚಾನಲ್ ಎಫ್ ಇ ಟಿ ಆಗಿರುತ್ತೆ. ಅದೇ ಪಿ ಚಾನಲ್ ಎಫ್ ಇ ಟಿ ಆದರೆ ಅದನ್ನು ಹೇಗೆ ಬರಿತೀವಿ ಅಂತಂದರೆ ಈ ಥರ ಬರಿತೀವಿ. ಇಲ್ಲಿ ಆರೋ ಈ ಕಡೆ ಹಾಕಿ ಬಿಡ್ತೀವಿ, ಇದು ಗೇಟು, ಇದು ಸೋರ್ಸು, ಇದು ಡ್ರೈನ್. ಇಫ್ ಆರೋ ಪಾಯಿಂಟ್ಸ್ ಅವೇ ಫ್ರಮ್ ದಿಸ್ ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಲೈನ್, ಪರ್ಪೆಂಡಿಕ್ಯುಲರ್ ಲೈನಿಂದ ಈ ಕಡೆಗೆ ಪಾಯಿಂಟ್ ಮಾಡ್ತಾ ಇದ್ರೆ ಸೊ ಇದೇನಾಯ್ತಿದು, ದಿಸ್ ಈಸ್ ಪಿ ಚಾನಲ್ ಎಫ್ ಇ ಟಿ, ದಿಸ್ ಈಸ್ ಎನ್ ಚಾನಲ್ ಎಫ್ ಇ ಟಿ ಆ್ಯಂಡ್ ದಿಸ್ ಈಸ್ ಪಿ ಚಾನಲ್ ಎಫ್ ಇ ಟಿ. ಇದಿಷ್ಟು ನಮಗೆ ಗೊತ್ತಿರಬೇಕು. ಇದು ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲೂ ಕೂಡ ಎರಡು ಪಿ ಎನ್ ಜಂಕ್ಷನ್ಗಳು ಫಾರ್ಮೇಷನ್ ಆಗುತ್ತೆ. ಒಂದು ಈ ಕಡೆ ಒಂದು ಪಿ ಎನ್ ಜಂಕ್ಷನ್. ಇನ್ನೊಂದು ಹೇಳಬೇಕಿತ್ತು ನಿಮಗೆ ನಾನು, ಯೂಶ್ವಲಿ ಈಗ ಹೇಗೆ ನಿಮಗೆ ಅಲ್ಲಿ ಟ್ರಾನ್ಸಿಸ್ಟರ್ಗಳಲ್ಲಿ ಈ ಎನ್ ಪಿ ಎನ್ ಮತ್ತು ಪಿ ಎನ್ ಪಿನಲ್ಲಿ ಹೆಚ್ಚಾಗಿ ನಾವು ಪಿ ಏನು ಎನ್ ಪಿ ಎನ್ನನ್ನು ಬಳಸ್ಕೊಳ್ತಾ ಇದ್ವಿ. ಯಾಕೆ ಅಂದರೆ ಅಲ್ಲಿ ಎರಡು ಎನ್ ರೀಜನ್ಗಳು ಬರುತ್ತೆ, ಎರಡು ಎನ್ ರೀಜನ್ಗಳು ಬರೋದ್ರ ಜೊತೆಗೆ ಎಲೆಕ್ಟ್ರಾನ್ಗಳು ಮೆಜಾರಿಟಿಯಾಗಿ ಅಲ್ಲಿ ಚಾರ್ಜನ್ನು
ಕ್ಯಾರಿ ಮಾಡುತ್ತವೆ. ಹಾಗಾಗಿ ಎಲೆಕ್ಟ್ರಾನ್ಸ್ಗಳಿಗೆ ಮೊಬಿಲಿಟಿ, ಹೋಲ್ಗಳಿಗಿಂತ ಎಲೆಕ್ಟ್ರಾನ್ಗೆ ಮೊಬಿಲಿಟಿ ಜಾಸ್ತಿ ಇರೋದ್ರಿಂದ ನಮಗೆ ಸರ್ಕ್ಯೂಟ್ ಆಪರೇಷನ್ ಎಲ್ಲದಕ್ಕೂ ಯೂಸ್ ಈಸಿ ಆಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿ NPN ಟ್ರಾನ್ಸಿಸ್ಟರ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ವಿ. ಇಲ್ಲೂ ಅದೇ ಥರ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ NPN ಅಲ್ಲಿ ಹೇಗೆ ಹೆಚ್ಚು ಪ್ರಯಾರಿಟಿ ಕೊಡ್ತಾ ಇದ್ವಿ, ಇಲ್ಲಿ N-ಚಾನಲ್ FET-ಗೆ ಹೆಚ್ಚು ಪ್ರಯಾರಿಟಿ ಕೊಡ್ತೀವಿ. ಈಗ ನಿಮಗೆ ಡೌಟ್ ಬರಬೇಕು, ಸರ್ ಅಲ್ಲಿ NPN ತೊಗೊಂಡಾಗ ನೀವು P-ಚಾನಲ್ ತೊಗೋಬೇಕಿತ್ತು, ಯಾಕೆಂದರೆ NPN-ನಲ್ಲಿ 2 N-ರೀಜನ್ ಇತ್ತು, ಇಲ್ಲೂ 2 N-ರೀಜನ್ ಇದೆಯಲ್ಲ ಅಂತ ನಿಮಗೆ ಡೌಟ್ ಬರಬೇಕು. ಆದರೆ ಇಲ್ಲಿ ಇದು ಈ 2 N-ರೀಜನ್ಗಳು ಗೇಟ್ ಟರ್ಮಿನಲ್ಲಿಗೆ ಕನೆಕ್ಟ್ ಮಾಡಿರುವಂಥದ್ದು, ಅಂದರೆ ಈ 2 N-ರೀಜನ್ಗಳಲ್ಲಿ ಕರೆಂಟ್ ಕಂಡಕ್ಷನ್ ಆಗಲ್ಲ. ಕರೆಂಟ್ ಕಂಡಕ್ಷನ್ ಆಗುವಂಥದ್ದು ಡ್ರೈನಿಂದ ಸೋರ್ಸಿಂದ ಡ್ರೈನ್ಗೆ, ಅಂದರೆ ಥ್ರೂ ದಿಸ್ ರೀಜನ್, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದರೆ ಒನ್ಸ್ ಅಗೇನ್ ಇಲ್ಲಿ ಹೋಲ್ಗಳೇ ನಮಗೆ ಚಾರ್ಜ್ ಕ್ಯಾರಿಯರ್ಸ್ ಆಗುವಂಥದ್ದು ಈ ರೀಜನ್ನಲ್ಲಿ, ಆಯಿತಾ. ಇಲ್ಲಿ ಎಲೆಕ್ಟ್ರಾನ್ ಒನ್ಸ್ ಅಗೇನ್ ಎಲೆಕ್ಟ್ರಾನ್ಗಳಿಗೆ ಮೊಬಿಲಿಟಿ ಜಾಸ್ತಿ, ಹಾಗಾಗಿ ಇಲ್ಲಿ N-ಚಾನಲ್ FET-ಗೆ ಸ್ಕೋಪ್ ಜಾಸ್ತಿ. ಆಮೇಲೆ ಇನ್ನೊಂದು ಹೇಳಬೇಕಿತ್ತು ನಾನು, ನೋಡಿ ನಾನು N-ಚಾನಲ್ FET, P-ಚಾನಲ್ FET ಅಂತ ಪದೇ ಪದೇ ಪದ ಬಳಸಿದೆ. ಏನದು N-ಚಾನಲ್, ಎಲ್ಲಿಂದ ಬಂತಿದ್ದು ಚಾನಲ್ ಅಂತ? ಈ ಡ್ರೈನು ಮತ್ತು ಸೋರ್ಸು ಮತ್ತು ಗೇಟ್ ಈ ಮಧ್ಯದ ಸ್ಪೇಸ್ ಇದೆಯಲ್ಲ, ಈ ಜಾಗ ಡ್ರೈನು ಮತ್ತು ಸೋರ್ಸ್ ಮಧ್ಯದ ಜಾಗ, ಈ ಜಾಗದಲ್ಲಿ ಕರೆಂಟ್ ಅದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ ಆಗುತ್ತೆ. ಈ ರೀಜನ್ ಇದೆಯಲ್ಲ, ದ ರೀಜನ್ ಇನ್ ಬಿಟ್ವೀನ್ ಸೋರ್ಸ್ ಅಂಡ್ ಡ್ರೈನ್ ವೇರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ, ದ್ಯಾಟ್ ರೀಜನ್ ಈಸ್ ನೋನ್ ಆ್ಯಸ್ ಚಾನಲ್. ಅದನ್ನೇನಂತ ಕರೀತಾರೆ, ಚಾನಲ್ ಅಂತ ಕರೀತಾರೆ. ಇಲ್ಲೂ ಅಷ್ಟೇ, ಯಾವ ರೀಜನ್ನಲ್ಲಿ ಯಾವ ರೀಜನ್ನು ಸೋರ್ಸ್ ಮತ್ತು ಡ್ರೈನ್ ಮಧ್ಯೆ ಇದ್ದು ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಫ್ಲೋ ಆಗುತ್ತೋ ಅದನ್ನು ಚಾನಲ್ ಅಂತ ಕರೀತಾರೆ. ನೋಡಿ ಇಲ್ಲಿ ಇಲ್ಲಿ ಚಾರ್ಜ್ ಕ್ಯಾರಿಯರ್ ಫ್ಲೋ ಆಗುವಂಥದ್ದು ಚಾನಲ್ ಏನಿದೆ, ಇದು ಇಲ್ಲಿ ಎಲೆಕ್ಟ್ರಾನ್ಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿದೆ. ಹಾಗಾಗಿ ಇದನ್ನ N-ಚಾನಲ್ FET, ನೆಗೆಟಿವ್ ಎಲೆಕ್ಟ್ರಾನ್ಗಳು, ನೆಗೆಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್. ಹಾಗಾಗಿ ಇದರಲ್ಲಿ ಇಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು, ಈ ರೀಜನ್ನಲ್ಲಿ ಎಲೆಕ್ಟ್ರಾನ್ಸ್, ಹಾಗಾಗಿ ಇದಕ್ಕೆ N-ಚಾನಲ್ FET ಅಂತ ಕರೆದ್ರು. ಆದರೆ ಇಲ್ಲಿ ಹೋಲ್ಸ್ ಅಂತಂದರೆ ಪಾಸಿಟಿವ್ ಚಾರ್ಜ್ ಕ್ಯಾರಿಯರ್ಸ್. ಸೊ ಹಾಗಾಗಿ ಇಲ್ಲಿ ಚಾನಲ್ಲು P-ಟೈಪ್ ಇದಾಗಿರೇನು ಚಾನಲ್ ಆಗಿರುವಂಥದ್ದು ಯಾವುದರಿಂದ, P-ಟೈಪ್ ಸೆಮಿಕಂಡಕ್ಟರಿಂದ. ಹಾಗಾಗಿ ಇದನ್ನು P-ಚಾನಲ್ FET ಅಂತ ಕರೆದ್ರು. ಸೊ ಇಲ್ಲಿ ಚಾನಲ್ N ಆಗಿರೋದ್ರಿಂದ ಎಲೆಕ್ಟ್ರಾನ್ಸೇ ಇಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ಎಲೆಕ್ಟ್ರಾನ್ಸ್ಗಳಿಗೆ ಹೋಲ್ಗಳಿಗಿಂತ ಮೊಬಿಲಿಟಿ ಜಾಸ್ತಿ ಇರುತ್ತೆ, ಹಾಗಾಗಿ ಇದನ್ನು ಹೆಚ್ಚಾಗಿ ಪ್ರಿಫರ್ ಮಾಡುವಂಥದ್ದು ಜಾಸ್ತಿ. ಸೊ ಇದು ಆಯಿತು. ಸೊ ಇದು ಆದಮೇಲೆ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ 2 ಜಂಕ್ಷನ್ಗಳು ಬರುತ್ತೆ. ಇಲ್ಲೊಂದು ಜಂಕ್ಷನ್ ಬರುತ್ತೆ, ಇಲ್ಲೊಂದು PN ಜಂಕ್ಷನ್ ಬರುತ್ತೆ. ಇಲ್ಲೊಂದು PN ಜಂಕ್ಷನ್, ಇಲ್ಲೊಂದು PN ಜಂಕ್ಷನ್. ಸೊ ಈಗ ನಾವು ಓನ್ಲಿ ನಮ್ಮ ಫೋಕಸ್ನ N-ಚಾನಲ್ FET-ಗೆ ಸೀಮಿತಗೊಳಿಸ್ಕೊಳ್ಳೋಣ, ಆಯಿತಾ. ಸೊ ಈಗ ಹಿಯರ್ ದೇರ್ ಆರ್ 2 PN ಜಂಕ್ಷನ್ಸ್, 2 PN ಜಂಕ್ಷನ್ಸ್ ನಮಗೆ ಬರುತ್ತೆ. ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಈ ಡ್ರೈನ್ ಮತ್ತು ಸೋರ್ಸ್ ಮಧ್ಯದಲ್ಲಿ ಈ PN ಜಂಕ್ಷನ್ ಏನು ಬರುತ್ತಲ್ಲ, ಡ್ರೈನ್ ಮತ್ತು ಸೋರ್ಸ್, ಈ PN ಜಂಕ್ಷನನ್ನು ರಿವರ್ಸ್ ಬಯಾಸ್ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಇಲ್ಲಿಗೆ ಏನು ಮಾಡ್ತೀವಿ, ರಿವರ್ಸ್ ಬಯಾಸ್ ವೋಲ್ಟೇಜ್ನ ಅಪ್ಲೈ ಮಾಡ್ತೀವಿ. ಮತ್ತು ಇನ್ನೊಂದು, ಈ ಬ್ಯಾಟ್ರಿನ ನಾನೇನು ಅಪ್ಲೈ ಮಾಡಿದೆ, ಇದನ್ನು ಗೇಟ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿರುವಂಥದ್ದು, ಹಾಗಾಗಿ ಈ ಬ್ಯಾಟ್ರಿ ಹೆಸರು VGG ಅಂತ. ಮತ್ತು ಈ ಗೇಟಿಂದ ಹಿಡಿದು ಸೋರ್ಸ್ ಮಧ್ಯದಲ್ಲಿ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ನಾವು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಂತ ಕರಿತೀವಿ, ಆಯಿತಾ. ತೋರಿಸ್ತೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ನೇಮ್ ಆಫ್ ದಿಸ್ ಬ್ಯಾಟ್ರಿ ಆರ್ ನೇಮ್ ಆಫ್ ದಿಸ್ EMF ಈಸ್ VGG, ಸಿನ್ಸ್ ಇಟ್ ಈಸ್ ಕನೆಕ್ಟೆಡ್ ಟು ಗೇಟ್ ಟರ್ಮಿನಲ್. ಗೇಟ್ ಮತ್ತು ಸೋರ್ಸ್ ಮಧ್ಯದಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೆ ಗೇಟಿಗೆ ಕನೆಕ್ಟ್ ಮಾಡಿರೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ VGG ಅಂತ ಕರೆದ್ವಿ. ಜೊತೆಗೆ ಸೊ ಈ ಗೇಟ್ ಮತ್ತು ಸೋರ್ಸ್ ಮಧ್ಯದಲ್ಲಿ ಒಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ, ಅದನ್ನು ನಾವು VGS ಸಬ್ಸ್ಕ್ರಿಪ್ಟಲ್ಲಿ GS ಬರಿತೀವಿ. ಸೊ ಇದನ್ನು ಏನಂತ ಕರಿತೀವಿ ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಸೊ ಇದನ್ನು ಹಾಕೋದು, ಇದನ್ನು ಏನಕ್ಕೆ ಈ ಥರ ಕನೆಕ್ಟ್ ಮಾಡ್ತಾರೆ ಅಂದರೆ ಈ PN ಜಂಕ್ಷನ್ಗಳೇನಿದಾವಲ್ಲ, 2 PN ಜಂಕ್ಷನ್ಗಳು ರಿವರ್ಸ್ ಬಯಾಸ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ. ಸೊ ರಿವರ್ಸ್ ಬಯಾಸ್ ಆದಾಗ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಿರ್ತಾರೆ ಅಂತ ಅಂದರೆ, ರಿವರ್ಸ್ ಬಯಾಸ್ ಆದಾಗ ಏನಾಗುತ್ತೆ ನಿಮಗೆ ಗೊತ್ತಿದೆ, ಸೆಮಿಕಂಡಕ್ಟರ್ ಡಯೋಡನ್ನು ನೀವು ಅಬ್ಸರ್ವ್ ಮಾಡಿದ್ರಿ ಏನಂತ. ಸೊ ಈ ಥರದ್ದೊಂದು PN ಜಂಕ್ಷನ್ ಡಯೋಡ್ ತೊಗೊಳ್ತೀರಿ, ಈಗ ಒಂದು PN ಜಂಕ್ಷನ್, ಈ ಕಡೆ P ಮತ್ತು ಇದು N-ಟೈಪ್ ಇದೆ. ಸೊ ಇಲ್ಲಿ ನಾವು ಈ ಡಯೋಡನ್ನು ಏನು ಮಾಡ್ತೀರಿ, ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡ್ತೀರಿ. ರಿವರ್ಸ್ ಬಯಾಸಲ್ಲಿ ಕನೆಕ್ಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡಿಪ್ಲೀಷನ್ ರಿವರ್ಸ್ ಬಯಾಸ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಇಲ್ಲಿ ಮಧ್ಯದಲ್ಲಿ ಡಿಪ್ಲೀಷನ್ ರೀಜನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲೂ ಕೂಡ ಇದರಲ್ಲೂ ಕೂಡ ಅದೇ ಥರ ಆಗುತ್ತೆ. ಏನಾಗುತ್ತೆ ಅಂತಂದರೆ ಈ ಥರ ರಿವರ್ಸ್ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ
ಇಲ್ಲಿರೋ ಈ ಅಕ್ರಾಸ್ ದ ಜಂಕ್ಷನ್ ಇರೋವಂಥ ಎಲೆಕ್ಟ್ರಾನ್ ಹೋಲ್ ಪೇರ್ ಎಲೆಕ್ಟ್ರಾನ್ ಮತ್ತು ಹೋಲ್ಗಳೇನಾಗ್ತವೆ ಇಲ್ಲಿರೋವಂಥ ಹೋಲ್ಗಳು ಈ ಕಡೆಗೆ ಶಿಫ್ಟ್ ಆಗುತ್ತೆ ಡಿಫ್ಯೂಸ್ ಆಗುತ್ತೆ ಇಲ್ಲಿರೋವಂಥ ಎಲೆಕ್ಟ್ರಾನ್ಗಳು ಈ ಕಡೆಗೆ ಡಿಫ್ಯೂಸ್ ಆಗುತ್ತೆ ಸೊ ಎರಡು ಅಂದರೆ ಜಂಕ್ಷನ್ನನ್ನು ಕ್ರಾಸ್ ಮಾಡ್ತವೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಕ್ರಾಸಸ್ ದ ಜಂಕ್ಷನ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ರಿವರ್ಸ್ ವೋಲ್ಟೇಜ್ ರಿವರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿದ ತಕ್ಷಣ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸು ಇಲ್ಲಿ ಮತ್ತು ಇಲ್ಲಿ ಎರಡು ಕಡೆ ಏನಾಗುತ್ತೆ ಜಂಕ್ಷನ್ನನ್ನು ಕ್ರಾಸ್ ಮಾಡಿ ಸೊ ಸುತ್ತಲೂ ಏನಾಗ್ತಾ ಹೋಗುತ್ತೆ ಅಂತಂದರೆ ಒಂದು ಚಾರ್ಜ್ ಫ್ರೀ ಝೋನ್ ಯಾವುದೇ ರೀತಿ ಚಾರ್ಜ್ ಕ್ಯಾರಿಯರ್ ಇಲ್ಲದ ಒಂದು ರೀಜನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಡಿಪ್ಲೀಷನ್ ರೀಜನ್ ಅಂತ ಕರೀತಾರೆ ಸೊ ಇಲ್ಲಿ ಈ ಕಡೆಯಿಂದ ಬಂದಂಥ ಎಲೆಕ್ಟ್ರಾನ್ಗಳು ಇಲ್ಲಿರೋ ಹೋಲ್ಗಳೊಟ್ಟಿಗೆ ರೀಕಂಬೈನ್ ಆಗಿ ಇಲ್ಲೊಂದು ಒಂದು ಇಮ್ಮೊಬೈಲ್ ಅಯಾನ್ಗಳನ್ನ ಅಂದರೆ ಎನ್ ಟೈಪ್ ಇಮ್ಮೊಬೈಲ್ ಅಯಾನ್ಗಳನ್ನ ಈ ರೀಜನಲ್ಲಿ ಕ್ರಿಯೇಟ್ ಮಾಡಿಬಿಡ್ತವೆ ಈ ರೀಜನಲ್ಲಿ ಎನ್ ಟೈಪ್ ಇಮ್ಮೊಬೈಲ್ ಅಯಾನ್ಗಳನ್ನು ಇಲ್ಲಿಂದ ಈ ಕಡೆ ಹೋಗಿರೋಂಥ ಹೋಲ್ಗಳು ಈ ಸೈಡಲ್ಲಿ ಅಂದರೆ ಈ ಚಾನಲ್ ಒಳಭಾಗದಲ್ಲಿ ಇಲ್ಲಿ ಏನು ಮಾಡ್ತವೆ ಅಂದರೆ ಪಿ ಟೈಪ್ ಇಮ್ಮೊಬೈಲ್ ಅಯಾನ್ಗಳನ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಪಿ ಟೈಪ್ ಇಮ್ಮೊಬೈಲ್ ಅಯಾನ್ ಸೇಮ್ ಥಿಂಗ್ ಇಲ್ಲೂ ಕೂಡ ಅದೇ ಥರ ಆಗ್ತಾ ಹೋಗುತ್ತೆ ಗೊತ್ತಾಯ್ತಲ್ಲ ಈ ರಿವರ್ಸ್ ವೋಲ್ಟೇಜನ್ನು ನೀವು ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇಲ್ಲಿ ತಿಳ್ಕೋಬೇಕಾಗಿರೋಂಥದ್ದು ಏನು ಅಂತ ಅಂದರೆ ಈ ಎನ್ ಮತ್ತು ಪಿ ಇಲ್ಲಿ ಎನ್ ರೀಜನ್ ಪಿ ರೀಜನ್ ಎರಡು ಪಿ ರೀಜನ್ ಇದೆ ಒಂದು ಎನ್ ರೀಜನ್ ಇದೆ ಎರಡರಲ್ಲೂ ಡೋಪಿಂಗ್ ಕಾನ್ಸಂಟ್ರೇಷನ್ ಅಥವಾ ಡೋಪಿಂಗ್ ಲೆವೆಲ್ ಸೇಮ್ ಇಟ್ಕೊಂಡಿದ್ರು ಅಂತಂದರೆ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಜಂಕ್ಷನ್ನಿನ ಎರಡೂ ಬದಿಯಲ್ಲಿ ಅಂದರೆ ಇಲ್ಲಿ ಮಧ್ಯದಲ್ಲಿ ಜಂಕ್ಷನ್ ಏನಿದೆ ಈ ಜಂಕ್ಷನ್ನಿನ ಎರಡೂ ಬದಿಗಳಲ್ಲಿ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಸೇಮ್ ಇರುತ್ತೆ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಸೇಮ್ ಇರುತ್ತೆ ಸಪೋಸ್ ಪಿ ರೀಜನ್ನಲ್ಲಿ ಪಿ ರೀಜನಲ್ಲಿ ಡೋಪಿಂಗ್ ಕಾನ್ಸಂಟ್ರೇಷನ್ ಜಾಸ್ತಿ ಇಟ್ಕೊಂಡಿದ್ರೆ ಅಂದರೆ ಎನ್ ರೀಜನ್ಗಿಂತ ಪಿ ರೀಜನ್ನ ಡೋಪಿಂಗ್ ಕಾನ್ಸಂಟ್ರೇಷನ್ ಜಾಸ್ತಿ ಇಟ್ಕೊಂಡಿದ್ರೆ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಎಕ್ಸ್ಟೆಂಡ್ಸ್ ಮೋರ್ ಇನ್ ಎನ್ ರೀಜನ್ ದ್ಯಾನ್ ಪಿ ರೀಜನ್ ಸಪೋಸ್ ಏನಾದರೂ ಎನ್ ರೀಜನ್ನಲ್ಲಿ ನೀವು ಡೋಪಿಂಗ್ ಲೆವೆಲ್ನ ಜಾಸ್ತಿ ಮಾಡಿದ್ರೆ ಪಿಗಿಂತ ಎನ್ ರೀಜನಲ್ಲಿ ಡೋಪಿಂಗ್ ಲೆವೆಲ್ ಜಾಸ್ತಿ ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಡಿಪ್ಲೀಷನ್ ರೀಜನ್ ಪಿ ರೀಜನಲ್ಲಿ ಜಾಸ್ತಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಸೊ ಆ ಥರ ಇರುತ್ತೆ ಯೂಶ್ವಲಿ ಪ್ರಾಕ್ಟಿಕಲ್ ಕೇಸಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಎಫ್ ಇ ಟಿ ಮ್ಯಾನುಫ್ಯಾಕ್ಚರರ್ಸು ಪ್ರಾಕ್ಟಿಕಲಿ ಏನು ಮಾಡಿರ್ತಾರೆ ಅಂತಂದರೆ ಈ ಗೇಟ್ ರೀಜನ್ಗಳು ಏನಿರ್ತಾವಲ್ಲ ಈ ಪಿ ಟರ್ಮಿನಲ್ಗಳು ಪಿ ರೀಜನ್ಗಳು ಇದರ ಡೋಪಿಂಗ್ ಕಾನ್ಸಂಟ್ರೇಷನ್ನ ಎನ್ ರೀಜನ್ಗಿಂತ ಜಾಸ್ತಿ ಇಟ್ಕೊಂಡಿರ್ತಾರೆ ಸೊ ಅಂದರೆ ಎನ್ ಈ ಚಾನಲ್ ಏನಿದೆ ಚಾನಲ್ಲಿನ ಡೋಪಿಂಗ್ಗಿಂತ ಗೇಟಿನ ಡೋಪಿಂಗು ಜಾಸ್ತಿ ಇರುತ್ತೆ ಗೇಟ್ ರೀಜನ್ಗಳೇನಿದ್ದಾವೆ ಅದರ ಡೋಪಿಂಗ್ನ ಜಾಸ್ತಿ ಇಟ್ಕೊಂಡಿರ್ತಾರೆ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಡಿಪ್ಲೀಷನ್ ರೀಜನ್ನು ಚಾನಲ್ ಗೇಟ್ ಒಳಗಡೆ ಗೇಟ್ ಒಳಭಾಗಕ್ಕಿಂತ ಚಾನಲ್ನಲ್ಲಿ ಹೆಚ್ಚು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಈಸ್ ಮೋರ್ ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಸ್ಪ್ರೆಡ್ಸ್ ಮೋರ್ ಇನ್ ಚಾನಲ್ ದ್ಯಾನ್ ಇನ್ ದ ಗೇಟ್ ರೀಜನ್ಗಿಂತ ಚಾನಲ್ ರೀಜನಲ್ಲಿ ಡಿಪ್ಲೀಷನ್ ರೀಜನ್ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಬಿಕಾಸ್ ಡೋಪಿಂಗ್ ಲೆವೆಲ್ ಈಸ್ ಹೈ ಇನ್ ಗೇಟ್ ರೀಜನ್ ವೆನ್ ಕಂಪೇರ್ ಟು ಚಾನಲ್ ಚಾನಲಿಗೆ ಕಂಪೇರ್ ಮಾಡೋದು ಗೇಟ್ ರೀಜನ್ನಲ್ಲಿ ಡೋಪಿಂಗ್ ಲೆವೆಲ್ ಏನಿದೆ ಅದು ಜಾಸ್ತಿ ಇರುತ್ತೆ ಆ ಕಾರಣಕ್ಕಾಗಿ ಡಿಪ್ಲೀಷನ್ ರೀಜನ್ ಆ ಥರ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಇದು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಬರೀ ಸರ್ ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಿದ್ರೆ ಡಿಪ್ಲೀಷನ್ ರೀಜನ್ ಫಾರ್ಮೇಷನ್ ಆಗುತ್ತಾ ಇನ್ನು ಬೇರೆ ಥರ ಆಗಲ್ವಾ ಬೇರೆ ಥರನೂ ಆಗುತ್ತೆ ಯಾವ ಥರ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಲೆಟ್ ಅಸ್ ಸಿ ಹೌ ಇಟ್ ಈಸ್ ಈಗ ಏನು ಮಾಡ್ತೀವಪ್ಪ ಅಂತ ಅಂದರೆ ಈಗ ಈ ವಿ ಜಿ ಜಿನ ರಿಮೂವ್ ಮಾಡ್ತೀವಿ ಆಯಿತಾ ಅಲ್ಲಿ ಓಪನ್ ದ ಗೇಟ್ ಟರ್ಮಿನಲ್ನ ಓಪನ್ ಮಾಡ್ತೀನಿ ಆಯಿತಾ ಗೇಟ್ ಟರ್ಮಿನಲ್ನ ಓಪನ್ ಮಾಡಿಬಿಟ್ಟು ಡ್ರೈನ್ ಮತ್ತು ಸೋರ್ಸ್ಗಳಿಗೆ ನಾನು ಏನು ವೋಲ್ಟೇಜ್ ಸೋರ್ಸನ್ನು ಅಪ್ಲೈ ಮಾಡ್ತಾ ಹೋಗ್ತೀನಿ ಡ್ರೈನ್ ಮತ್ತು ಸೋರ್ಸ್ಗೆ ನಾನು ವೋಲ್ಟೇಜನ್ನು ಅಪ್ಲೈ ಮಾಡ್ತೀನಿ ಆಯಿತಾ ಸೊ ಯಾವ ಥರ ಅಪ್ಲೈ ಮಾಡ್ತೀನಿ ನಾವು ಅದನ್ನು ನೋಡಬೇಕು ಈಗ ಇಲ್ಲಿ ಇದೇನಿದು ಎನ್ ಚಾನಲ್ ಎಫ್ ಇ ಟಿ ಸೊ ಎನ್ ಚಾನಲ್ ಎಫ್ ಇ ಟಿನಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಎಲೆಕ್ಟ್ರಾನ್ ಸೊ ಎಲೆಕ್ಟ್ರಾನನ್ನು ಪ್ರೊವೈಡ್ ಮಾಡಬೇಕಾಗಿರೋದು ಯಾರು ಸೋರ್ಸು ಚಾನಲ್ಗೆ ಎಲೆಕ್ಟ್ರಾನ್ ಪ್ರೊವೈಡ್ ಮಾಡಬೇಕಾಗಿರೋದು ಸೋರ್ಸ್ ಆಗಿರೋದ್ರಿಂದ ಈ ಸೋರ್ಸಿಗೆ ನಾವೇನು ಮಾಡ್ತೀವಿ ಅಂತ ಅಂದರೆ ಒಂದು ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲ್ನ ಸೋರ್ಸಿಗೆ ಕನೆಕ್ಟ್ ಮಾಡ್ತೀವಿ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ನ ಡ್ರೈನಿಗೆ ಕನೆಕ್ಟ್ ಮಾಡ್ತೀವಿ ಈ ಬ್ಯಾಟ್ರಿನ ನಾವೇನಂತ ಕರಿತೀವಿ ಅಂದರೆ ವಿ ಡಿ ಡಿ ನೀವು ಕೇಳ್ಬೋದು ಸರ್ ವಿ ಎಸ್ ಎಸ್ ಅಂತ ಕರಿಬೋದಲ್ಲ ವಿ ಡಿ ಡಿ ಅಂತ ಯಾಕೆ ಕರಿತೀರಿ ಅಂತ ಸೊ ವಿ ಡಿ ಡಿ ಅಂತಲೇ ಯಾಕೆ ಕರಿತೀವಿ ಅಂದರೆ ಎಲೆಕ್ಟ್ರಾನ್ ಫ್ಲೋ ಆಗೋದು ಹೀಗಿರ್ಬೋದು
ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್ಗಳು ಫ್ಲೋ ಆಗೋದು ಹೀಗಿರ್ಬೋದು. ಆದರೆ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ನಾವು ಹೇಗೆ ತಗೊಳ್ತೀವಿ ಅಂತ ಅಂದರೆ, ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್. ಫ್ಲೋ ಆಫ್ ಎಲೆಕ್ಟ್ರಾನ್ಗಳಿಗೆ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಕನ್ವೆನ್ಷನಲ್ ಕರೆಂಟ್ ಡೈರೆಕ್ಷನ್ ತಗೊಳ್ಳೋವಂಥದ್ದು. ಹಾಗಾಗಿ ಇಲ್ಲಿ ಎಫ್ ಇ ಟಿನಲ್ಲಿ ಕರೆಂಟ್ ಫ್ಲೋ ಆಗೋದು ಎಲ್ಲಿಂದ? ಡ್ರೈನ್ ಟು ಸೋರ್ಸ್. ಚಾರ್ಜ್ ಕ್ಯಾರಿಯರ್ ಫ್ಲೋ ಆಗೋದು ಹೇಗೆ? ಸೋರ್ಸ್ ಟು ಡ್ರೈನ್. ಆದರೆ ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗೋದು ಹೇಗೆ? ಡ್ರೈನ್ ಟು ಸೋರ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಈ ಡ್ರೈನ್ನಿಂದ ಸೋರ್ಸಿಗೆ ಫ್ಲೋ ಆಗುವಂಥ ಕರೆಂಟ್ ಏನಿರುತ್ತೆ ಅದನ್ನ ಡ್ರೈನ್ ಕರೆಂಟ್ ಅಂತ ಕರಿತೀವಿ. ಅದನ್ನ ಐ ಡಿ ಅನ್ನೋ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಐ ಡಿ ಡ್ರೈನ್ ಕರೆಂಟ್ನ ಡೈರೆಕ್ಷನನ್ನು ಡ್ರೈನ್ ಟು ಸೋರ್ಸ್ ನಾವು ತೋರಿಸ್ತೀವಿ. ಡ್ರೈನಿಂದ ಕರೆಂಟ್ ಫ್ಲೋ ಆಗುವಂಥದ್ದು. ಹಾಗಾಗಿ ಡ್ರೈನಿಗೆ ಕನೆಕ್ಟ್ ಮಾಡಿರೋದ್ರಿಂದ ಬ್ಯಾಟ್ರಿ ಕನೆಕ್ಟ್ ಮಾಡಿರೋದ್ರಿಂದ ನಾವೇನಂತ ಕರಿತೀವಿ, ಇದಕ್ಕೆ ವಿ ಡಿ ಡಿ ಅಂತ ಹೆಸರನ್ನು ಕರಿತೀವಿ. ಸೊ ಈಗ ಇಲ್ಲೇನು ಮಾಡಿದ್ದೀವಿ, ನಾವು ವಿ ಡಿ ಡಿನ ಕನೆಕ್ಟ್ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಕರೆಂಟ್ ಇಲ್ಲಿಂದ ಇಲ್ಲಿಗೆ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಕರೆಂಟ್ ಫ್ಲೋ ಆಗ್ತಾ ಇದೆ ಇಲ್ಲಿ ನೋಡ್ಕೊಳ್ಳಿ. ವೆನ್ ಕಂಪೇರ್ ಟು ಗೇಟ್, ಗೇಟನ್ನು ನಾವು ಯಾವುದಕ್ಕೂ ಕನೆಕ್ಟ್ ಮಾಡಿಲ್ಲ, ಗೇಟನ್ನು ಯಾವುದಕ್ಕೂ ನಾವು ಕನೆಕ್ಟ್ ಮಾಡಿಲ್ಲ. ಯಾವುದು? ಪಿ ಗೇಟ್ ಟರ್ಮಿನಲ್. ಪಿ ಗೇಟ್ ಟರ್ಮಿನಲ್ ಈಸ್ ಕನೆಕ್ಟೆಡ್ ಟು ಯಾವುದೇ ಬ್ಯಾಟ್ರಿಗೆ ನಾವು ಅದನ್ನು ಕನೆಕ್ಟ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀವಿ. ಆದರೆ ಡ್ರೈನನ್ನು ಏನು ಮಾಡಿದ್ದೀವಿ? ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ. ಯಾವುದು? ಇದು ಎನ್ ಡ್ರೈನ್. ಡ್ರೈನ್ ಟರ್ಮಿನಲ್ ಯಾವ ಇದು? ಎನ್ ಟೈಪ್ ಸೆಮಿ ಕಂಡಕ್ಟರ್ ಡ್ರೈನ್. ಎನ್ ಡ್ರೈನ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ. ಸೊ ಹಾಗಾದರೆ ಇಲ್ಲಿ ಏನು ಪೊಟೆನ್ಷಿಯಲ್ ಇರುತ್ತೆ? ಈ ಪಾಯಿಂಟಲ್ಲಿರೋ ಪೊಟೆನ್ಷಿಯಲ್ಲು ಈ ಪಾಯಿಂಟಲ್ಲಿರೋ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಇದೆ. ದಟ್ ಮೀನ್ಸ್ ಹೈಯರ್ ಪೊಟೆನ್ಷಿಯಲ್ ಈಸ್ ಅಪ್ಲೈಡ್ ಟು ಎನ್ ಡ್ರೈನ್ ಟರ್ಮಿನಲ್, ವೆರ್ ಆಸ್ ಲೋ ಪೊಟೆನ್ಷಿಯಲ್ ಈಸ್ ಅಟ್ ಪಿ ಗೇಟ್ ಟರ್ಮಿನಲ್. ಪಿ ಗೇಟ್ ಟರ್ಮಿನಲ್ ಲೋವರ್ ಪೊಟೆನ್ಷಿಯಲಲ್ಲಿದ್ದರೆ ಎನ್ ಡ್ರೈನ್ ಟರ್ಮಿನಲ್ ಹೈಯರ್ ಪೊಟೆನ್ಷಿಯಲಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಒನ್ಸ್ ಅಗೇನ್ ದೀಸ್ ಪಿ ಎನ್ ಜಂಕ್ಷನ್ಸ್, ಈ ಪಿ ಎನ್ ಜಂಕ್ಷನ್ಗಳು ಆಟೋಮ್ಯಾಟಿಕಲಿ ಏನಾಗ್ತವೆ? ರಿವರ್ಸ್ ಬಯಾಸ್ ಆಗ್ತವೆ. ಯಾಕೆ? ಎನ್ ಗೇಟ್ ಪಾಸಿಟಿವ್ ಟರ್ಮಿನಲ್ಲಿಗೆ ಕನೆಕ್ಟ್ ಆಗಿದೆ, ಸಾರಿ, ಎನ್ ಡ್ರೈನು ಪಾಸಿಟಿವ್ ಟರ್ಮಿನಲ್ಲಿಗೆ ಕನೆಕ್ಟ್ ಆಗಿದೆ, ಪಿ ಗೇಟ್ ಕನೆಕ್ಟೇ ಆಗಿಲ್ಲ. ಆಬ್ವಿಯಸ್ಲಿ ಇಲ್ಲಿ ಕನೆಕ್ಟ್ ಕಂಪೇರ್ ಮಾಡಿದ್ರೆ, ಅಂದರೆ ಡ್ರೈನಿಗೆ ಕಂಪೇರ್ ಮಾಡಿದ್ರೆ ಗೇಟ್ ಲೋವರ್ ಪೊಟೆನ್ಷಿಯಲ್ಗೆ ಕನೆಕ್ಟ್ ಆದ ಹಾಗೆ ಲೆಕ್ಕ. ಸೊ ಆಗ ಏನಾಗ್ತದೆ, ಪಿ ಎನ್ ಜಂಕ್ಷನ್ನು ಆಟೋಮ್ಯಾಟಿಕಲಿ ರಿವರ್ಸ್ ಬಯಾಸ್ ಆಗ್ಬಿಡುತ್ತೆ. ಸೊ ರಿವರ್ಸ್ ಬಯಾಸ್ ಆದಾಗ ಇಲ್ಲೊಂದು ಡಿಪ್ಲಿಷನ್ ರೀಜನ್ನು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನಾವೀಗ ಅಂದ್ಕೊಳ್ಳೋಣ ಏನು ಅಂತ ಅಂದರೆ, ಈ ಪಿ ಗೇಟ್ ರೀಜನ್ ಏನಿದೆ ಇದರ ಡೋಪಿಂಗ್ ಲೆವೆಲ್ ಜಾಸ್ತಿ ಇಟ್ಕೊಂಡಿದ್ದಾರೆ ಎನ್ ಚಾನಲ್ಗಿಂತ ಅಂತ ಅಂದ್ಕೊಂಡ್ರೆ, ಇಲ್ಲೇನಾಗುತ್ತೆ, ಡಿಪ್ಲಿಷನ್ ಲೇಯರು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಡಿಪ್ಲಿಷನ್ ರೀಜನ್ನು ಸೊ ಹೀಗೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಡಿಪ್ಲಿಷನ್ ರೀಜನ್ ಹೀಗೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇದನ್ನು ಇನ್ನೊಂಥರ ಎಕ್ಸ್ಪ್ಲೈನ್ ಮಾಡಬಹುದು. ಈ ಡಿಪ್ಲಿಷನ್ ಲೇಯರ್ ಫಾರ್ಮೇಷನ್ ಏನಿದೆ ಇದನ್ನು ಮತ್ತೊಂಥರನ್ನು ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ನಾನೇನಂತ ಹೇಳಿದೆ ಅಂತಂದರೆ, ಈ ಟರ್ಮಿನಲ್ಲು ಈ ಟರ್ಮಿನಲ್ಗಿಂತ, ಅಂದರೆ ಡ್ರೈನು ಗೇಟ್ಗಿಂತ ಹೈಯರ್ ಪೊಟೆನ್ಷಿಯಲಲ್ಲಿದೆ. ಹಾಗಾಗಿ ಏನಾಯಿತು ಅಂತಂದರೆ, ಡ್ರೈನು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೂ ಗೇಟು ಗ್ರೌಂಡಿಗೆ ಕನೆಕ್ಟ್ ಆದ ಹಾಗೆ ಅಂತ ಕನ್ಸಿಡರ್ ಮಾಡಿ ನಾವು ರಿವರ್ಸ್ ಬಯಾಸ್ ಅಂತ ಹೇಳಿದ್ವಿ. ಇದನ್ನು ಇನ್ನೊಂದು ಥರನು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಂತ ಅಂದರೆ, ಈ ಡ್ರೈನ್ ಕರೆಂಟು ಈ ಚಾನಲಲ್ಲಿ ಫ್ಲೋ ಆಗುವಾಗ ಆ ಚಾನಲ್ ಏನು ಮಾಡುತ್ತೆ ಅಂದರೆ, ಒಂದು ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ. ಚಾನಲ್ ಏನು ಮಾಡುತ್ತೆ? ಒಂದು ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ, ಆಯ್ತಲ್ಲ. ಸೊ ಆ ರೆಸಿಸ್ಟೆನ್ಸ್ನ ನಾವಿಲ್ಲಿ ಬರೆಯೋದಾದರೆ ಹೇಗೆ ಬರಿಬೋದು? ರೆಸಿಸ್ಟರ್ಗಳನ್ನ ರೆಪ್ರೆಸೆಂಟ್ ಮಾಡೋದಾದರೆ ಇದರಲ್ಲಿ ಯಾವ ಥರ ಬರಿತೀವಿ ಅಂದರೆ, ಈ ಥರ ಬರಿತೀವಿ. ಹೀಗೆ ಸೇಮ್ ಒಂದು ಎನ್ ಚಾನಲ್ ಎಫ್ ಇ ಟಿ ತೊಗೊಂಡಿದ್ದೀವಿ, ಇದು ಎನ್ ಚಾನಲ್ ಎಫ್ ಇ ಟಿನೇ, ಆಯಿತಾ. ಇಲ್ಲಿ ಗೇಟು, ಇಲ್ಲೊಂದು ಗೇಟು, ಪಿ ಪಿ, ದಿಸ್ ಈಸ್ ಎನ್ ಚಾನಲ್ ಎಫ್ ಇ ಟಿ, ಇದು ಎನ್ ಚಾನಲ್ ಎಫ್ ಇ ಟಿ. ಇಲ್ಲಿ ಗೇಟು, ಆಯಿತಾ, ದಿಸ್ ಈಸ್ ಗೇಟ್, ಓಪನ್ಡ್ ಗೇಟ್, ಇದು ಗೇಟ್ನ ಕನೆಕ್ಟ್ ಮಾಡಿಲ್ಲ ನಾವು. ಮತ್ತು ಇದು ಡ್ರೈನ್, ದಿಸ್ ಈಸ್ ಡ್ರೈನ್, ದಿಸ್ ಈಸ್ ಸೋರ್ಸ್. ಇಲ್ಲಿ ಏನು ಮಾಡಿದ್ದಾರೆ, ಈ ಥರ ಕನೆಕ್ಟ್ ಮಾಡಿದ್ದಾರೆ. ದಿಸ್ ಈಸ್ ವಿ ಡಿ ಡಿ, ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ, ಸೊ ಈಗ ನೋಡಿ, ಕರೆಂಟ್ ಫ್ಲೋ ಆಗುವಂಥದ್ದು, ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗುವಂಥದ್ದು ಡ್ರೈನಿಂದ ಸೋರ್ಸಿಗೆ ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಫ್ಲೋ ಆಗುವಾಗ ಕರೆಂಟ್ ಇಟ್ ಸಫರ್ಸ್ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್, ಅಥವಾ ಚಾನಲ್ ಆಫರ್ಸ್ ಸಮ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್. ಅದನ್ನ ಚಾನಲ್ ಒಂದು ಫ್ಲೋ ಆಗೋ ಕರೆಂಟಿಗೆ ಒಂದು ರೆಸಿಸ್ಟೆನ್ಸನ್ನು ಆಫರ್ ಮಾಡುತ್ತೆ. ಅದನ್ನು ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ, ಹೀಗೆ ರೆಪ್ರೆಸೆಂಟ್ ಮಾಡ್ತಾರೆ, ಆಯಿತಾ. ಹೀಗೆ ಸೊ ಇದನ್ನು ಆರ್ ಎ, ಸ್ಮಾಲ್ ಆರ್ ಸಬ್ಸ್ಕ್ರಿಪ್ಟ್ ಎ, ಸ್ಮಾಲ್ ಆರ್ ಸಬ್ಸ್ಕ್ರಿಪ್ಟ್ ಬಿ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ,
ಇಲ್ಲಿ ಈ ಆರ್ ಎ ಆರ್ ಬಿ ಈ ಆರ್ ಬಿ ಸುತ್ತಲೂ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಇದ್ರ ಸುತ್ತಲೂ ಕರೆಂಟ್ ಫ್ಲೋ ಆಗಬೇಕಾದ್ರೆ ರೆಸಿಸ್ಟೆನ್ಸ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಈ ಆರ್ ಬಿ ಹತ್ರ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಸೊ ಆ ಪೊಟೆನ್ಷಿಯಲ್ ಡಿಫರೆನ್ಸಿಂದ ಆಗಿ ಆ ಆರ್ ಬಿ ಹತ್ರ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಕ್ರಿಯೇಟ್ ಆಗುತ್ತೆ, ಸೊ ಅದರಿಂದಾಗಿ ನಮಗೆ ಸೊ ಇಲ್ಲಿ ಒಂದು ಇದ್ರ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಏನು ಇದ್ರ ಸುತ್ತಲೂ ಒಂದು ಡಿಪ್ಲೀಷನ್ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದ್ರ ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗೋದ್ರಿಂದ ಸೊ ಇಲ್ಲೊಂದು ಡಿಪ್ಲೀಷನ್ ಲೇಯರು ಎರಡರ ಸುತ್ತಲೂ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಬಹುದು. ಇದಾದ ಮೇಲೆ ನಿಮಗೆ ನಾನು ಹೇಳಿದೆ ನೋಡಿ, ಡಿಪ್ಲೀಷನ್ ರೀಜನ್ ಏನಿರುತ್ತೆ, ಈಗ ಇಲ್ಲಿ ಫಾರ್ಮೇಷನ್ ಆಗುವಂಥ ಡಿಪ್ಲೀಷನ್ ರೀಜನ್ನು ಈ ಹೊರಗಡೆ ಜಾಸ್ತಿ ಎಕ್ಸ್ಟೆಂಡ್ ಆಗಿ, ನಾನು ಹೇಳಿದೆ ಡಿಪ್ಲೀಷನ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಡಿಪ್ಲೀಷನ್ ರೀಜನ್ ಏನಾಗಿದೆ ಟುವರ್ಡ್ಸ್ ದ ಡ್ರೈನ್ ಭಾಳ ಎಕ್ಸ್ಟೆಂಡ್ ಆಗಿದೆ. ಡಿಪ್ಲೀಷನ್ ರೀಜನ್ ಟುವರ್ಡ್ಸ್ ದ ಡ್ರೈನ್ ಭಾಳ ಎಕ್ಸ್ಟೆಂಡ್ ಆಗಿದೆ, ಆದರೆ ಟುವರ್ಡ್ಸ್ ದ ಸೋರ್ಸ್ ಇಲ್ಲ. ಯಾಕೆ ಹೀಗೆ ಅಂತ ನಿಮಗೆ ಡೌಟ್ ಬರಬಹುದು. ಡಿಪ್ಲೀಷನ್ ರೀಜನ್ ಎಕ್ಸ್ಟೆಂಡ್ ಮೋರ್ ಟುವರ್ಡ್ಸ್ ಡ್ರೈನ್ ರೀಜನ್ ದ್ಯಾನ್ ಟುವರ್ಡ್ಸ್ ಸೋರ್ಸ್ ರೀಜನ್. ಸೋರ್ಸ್ ಕಡೆ ಹೆಚ್ಚಿಗೆ ಇಲ್ಲ, ಡ್ರೈನ್ ಕಡೆಗೆ ಜಾಸ್ತಿ ಎಕ್ಸ್ಟೆಂಡ್ ಆಗಿದೆ. ಯಾಕೆ ಅಂತ ಅಂದರೆ ಒನ್ಸ್ ಅಗೇನ್ ಈ ಅಸಂಪ್ಷನ್ ಏನಿದೆ ಈ ಅಸಂಪ್ಷನ್ ಮೇಲೆ ಅದಕ್ಕೆ ಆನ್ಸರ್ ಕೂಡ ಕೊಡಬಹುದು. ಏನಂತ ಅಂತಂದರೆ ಇಲ್ಲಿ ಆರ್ ಎ ಆರ್ ಬಿ ಎರಡು ರೆಸಿಸ್ಟರ್ಗಳೇನಿದೆ ಇದರಲ್ಲಿ ಆರ್ ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಬಿ ಆಗಿರುತ್ತೆ. ಆರ್ ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಬಿ ಆಗಿರುತ್ತೆ. ಸಿನ್ಸ್ ಆರ್ ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಬಿ, ಮೋರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕ್ರಿಯೇಟೆಡ್ ಅಟ್ ಆರ್ ಎ ವೆನ್ ಕಂಪೇರ್ಡ್ ಟು ಆರ್ ಬಿ. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಆರ್ ಎ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಈ ಡಿಪ್ಲೀಷನ್ ರೀಜನ್ನು ಆರ್ ಎ ಕಡೆಗೆ ಹೆಚ್ಚಾಗಿ ಅದು ಸ್ಪ್ರೆಡ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಡಿಪ್ಲೀಷನ್ ರೀಜನ್ನ ನಾನು ಹೆಚ್ಚಾಗಿ ಟುವರ್ಡ್ಸ್ ಡಿಪ್ಲೀಷನ್ ರೀಜನ್ನ ಡ್ರೈನ್ ಕಡೆಗೆ ಎಕ್ಸ್ಟೆಂಡ್ ಮಾಡಿ ಬರೆದಿರೋಂಥದ್ದು ಅದೇ ರೀಸನ್ಗಾಗಿ. ಗೊತ್ತಾಯ್ತಲ್ಲ, ಈ ಥರ ಡಿಪ್ಲೀಷನ್ ರೀಜನ್ ಒಳಗಡೆ ಫಾರ್ಮೇಷನ್ ಆಗ್ತದೆ. ಇದರಲ್ಲಿ ಡಿಪ್ಲೀಷನ್ ರೀಜನ್ ಫಾರ್ಮೇಷನ್ ಆಗುವಂಥದ್ದು ಹೀಗೆ. ಇನ್ನು ಇದು ಯಾವ ಥರ ವರ್ಕಿಂಗ್ ಆಗುತ್ತೆ, ಇದರಲ್ಲಿ ವರ್ಕಿಂಗ್ ಹೇಗೆ ಅಂತ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಇದರಲ್ಲಿ ವರ್ಕಿಂಗ್ ಆಗುವಂಥದ್ದು ಹೇಗೆ, ವರ್ಕ್ ಆಗಬೇಕು ಅಂದರೆ ಇದಕ್ಕೆ ಯಾವ ಥರ ಪೊಟೆನ್ಷಿಯಲ್ಗಳನ್ನ ಅಪ್ಲೈ ಮಾಡಬೇಕಾಗತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಡಿ ಇಟ್. ಆಯಿತಾ? ಸೊ ಫಸ್ಟ್ ಏನು ಮಾಡೋಣ, ಇದಕ್ಕೆ ಎರಡೂ ಕಡೆಯೂ ಈಗ ಗೇಟ್ಗೂ ವೋಲ್ಟೇಜ್ ಅಪ್ಲೈ ಮಾಡಬೇಕು, ಡ್ರೈನ್ಗೂ ವೋಲ್ಟೇಜ್ ಅಪ್ಲೈ ಮಾಡಬೇಕು. ಡ್ರೈನಿಗೆ ಬ್ಯಾಟ್ರಿ ಈ ಥರ ಕನೆಕ್ಟ್ ಮಾಡಿದ್ರೆ, ಗೇಟಿಗೆ ಬ್ಯಾಟ್ರಿ ಹೀಗೆ ಕನೆಕ್ಟ್ ಮಾಡ್ತೀನಿ. ಯಾಕೆ ಹೀಗೆ ಕನೆಕ್ಟ್ ಮಾಡ್ತೀನಿ ಅಂತ ಅಂದರೆ, ಬಿಕಾಸ್ ಐ ವಾಂಟ್ ಬೋತ್ ಪಿ ಎನ್ ಜಂಕ್ಷನ್ ಶುಡ್ ಬಿ ರಿವರ್ಸ್ ಬಯಾಸ್. ಎರಡೂ ಪಿ ಎನ್ ಜಂಕ್ಷನ್ಗಳು ರಿವರ್ಸ್ ಬಯಾಸ್ ಆಗಬೇಕು ನನಗೆ ಇಲ್ಲಿ. ನನಗೆ ಅಂತಲ್ಲ, ಇದು ಆಗಬೇಕು ಅಂದರೆ ಆ ಥರ ಆಗಬೇಕು. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈ ಥರ ಇದನ್ನು ರಿವರ್ಸ್ ಬಯಾಸ್ ಆಗೋಕ್ಕಾಗಿ ಬ್ಯಾಟ್ರಿನ ಈ ಥರ ಕನೆಕ್ಟ್ ಮಾಡ್ತೀವಿ. ಈ ಬ್ಯಾಟ್ರಿಗೆ ಒನ್ಸ್ ಅಗೇನ್ ವಿ ಜಿ ಜಿ ಅಂತ ನಾನು ಹೆಸರು ಕೊಟ್ಟೆ. ಸೊ ಇಲ್ಲಿ ಫಸ್ಟಿಗೆ ಏನು ಮಾಡ್ಕೊಳ್ಳೋಣ ಅಂತಂದರೆ, ಇಲ್ಲಿ ಈ ವಿ ಜಿ ಜಿನ ನಾನು ಫಸ್ಟಿಗೆ ಝೀರೋ ಇಟ್ಬಿಡ್ತೀನಿ. ವಿ ಜಿ ಜಿನ ಏನು ಮಾಡ್ತೀನಿ, ಐ ವಿಲ್ ಕೀಪ್ ವಿ ಜಿ ಜಿ ಝೀರೋ. ವಿ ಜಿ ಜಿನ ಝೀರೋ ಇಟ್ಬಿಡ್ತೀನಿ. ವಿ ಜಿ ಜಿ ಝೀರೋ ಇಟ್ಟರೆ ಆಬ್ವಿಯಸ್ಲಿ ಇಲ್ಲಿ ಏನು ವಿ ಜಿ ಎಸ್ ಕೂಡ ಅದರ ವ್ಯಾಲ್ಯೂ ಕೂಡ ಝೀರೋ ಇರುತ್ತೆ. ವಿ ಜಿ ಎಸ್ನ ಝೀರೋ ಇಟ್ಕೊಂಡು ಅಂದರೆ ಗೇಟ್ ಟು ಸೋರ್ಸ್ ವೋಲ್ಟೇಜನ್ನು ಝೀರೋ ಇಟ್ಕೋತೀನಿ. ಗೇಟ್ ಟು ಸೋರ್ಸ್ ವೋಲ್ಟೇಜ್ ಝೀರೋ ಇಟ್ಕೊಂಡಾಗ ಇಲ್ಲಿ ಯಾವುದೇ ರೀತಿ ಡಿಪ್ಲೀಷನ್ ರೀಜನ್ನು ಫಾರ್ಮೇಷನ್ ಆಗಿಲ್ಲ. ಸೊ ಆಗ ವಿ ಡಿ ಡಿನ ನಾನು ಟರ್ನ್ ಆನ್ ಮಾಡ್ತೀನಿ. ವಿ ಡಿ ಡಿ ಟರ್ನ್ ಮಾಡಿದಾಗ ಇಲ್ಲೊಂದು ವೋಲ್ಟೇಜ್ ಡೆವಲಪ್ ಆಗುತ್ತೆ ಡ್ರೈನ್ ಮತ್ತು ಸೋರ್ಸ್ ಮಧ್ಯದಲ್ಲಿ, ಅದನ್ನು ವಿ ಡಿ ಎಸ್ ಅಂತ ನಾವು ಕರಿತೀವಿ, ಅಂದರೆ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಅಂತ. ಸೊ ವಿ ಡಿ ಎಸ್ನ ನಾನು ಅಪ್ಲೈ ಮಾಡ್ತೀನಿ. ಸೊ ಆಗೇನಾಗುತ್ತೆ ಅಂದರೆ, ಈ ಡ್ರೈನ್ ಟು ಸೋರ್ಸ್ ಒಂದು ಕನ್ವೆನ್ಷನಲ್ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಆಯಿತಾ ಡ್ರೈನ್ ಕರೆಂಟ್ ಫ್ಲೋ ಆಗುತ್ತೆ, ಡ್ರೈನ್ ಟು ಸೋರ್ಸ್ ಕರೆಂಟು. ಅದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ, ಬರೀ ಐ ಡಿ ಡ್ರೈನ್ ಕರೆಂಟ್ ಅಂತ ರೆಪ್ರೆಸೆಂಟ್ ಮಾಡಲ್ಲ, ಬದಲಿಗೆ ಅದನ್ನು ಐ ಡಿ ಎಸ್ ಎಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಏನದು ಅಂತ ಅಂದರೆ, ಇಟ್ ಈಸ್ ದ ಐ ಡಿ ಎಸ್ ಎಸ್ ಅಂತ ಅಂದರೆ ಡ್ರೈನ್ ಕರೆಂಟ್, ಅದು ಕೂಡ ಡ್ರೈನ್ ಕರೆಂಟೇ, ಆದರೆ ಗೇಟ್ ಟು ಸೋರ್ಸ್ ವೋಲ್ಟೇಜು ಝೀರೋ ಇದ್ದಾಗ ಚಾನಲಲ್ಲಿ ಫ್ಲೋ ಆಗ್ತಿರುವಂತಹ ಡ್ರೈನ್ ಕರೆಂಟ್. ಅಂದರೆ ಏನಾಗಿರುತ್ತೆ, ಇಲ್ಲಿ ಯಾವುದೇ ನಾವು ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಪ್ಲೈ ಮಾಡಿಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರಲ್ಲ, ಇಲ್ಲಿ ಯಾವುದೇ ರೀತಿ ಡಿಪ್ಲೀಷನ್ ರೀಜನ್ ಕ್ರಿಯೇಟ್ ಆಗಿರಲ್ಲ. ಹಾಗಾಗಿ ಫುಲ್ ವಿಡ್ತ್ ಚಾನಲ್ಲು ಕರೆಂಟ್ ಕಂಡಕ್ಷನ್ನಿಗೆ ಅವೈಲೇಬಲ್ ಆಗುತ್ತೆ. ಫುಲ್ ವಿಡ್ತ್ ಚಾನಲ್ ಏನು ಅವೈಲೇಬಲ್ ಆದಾಗ ಇದರಲ್ಲಿ ಮ್ಯಾಕ್ಸಿಮಮ್ ಕರೆಂಟು ಇದರಲ್ಲಿ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮ್ಯಾಕ್ಸಿಮಮ್ ಡ್ರೈನ್ ಕರೆಂಟ್ ಅದರಲ್ಲಿ ಫ್ಲೋ ಆಗ್ತಿರುತ್ತೆ, ಮ್ಯಾಕ್ಸಿಮಮ್ ಪಾಸಿಬಲ್ ಡ್ರೈನ್ ಕರೆಂಟ್. ಸೊ ಹಾಗಾಗಿ ಸೊ ಆ ಕರೆಂಟ್ ಏನಿದೆ ಅದಕ್ಕೆ ನಾವು ಐ ಡಿ ಎಸ್ ಎಸ್ ಅನ್ನೋ ಸಿಂಬಲಿಂದ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಐ ಡಿ ಎಸ್ ಎಸ್ ಅಂದರೆ ಇಟ್ಸ್ ಅ ಡ್ರೈನ್ ಕರೆಂಟ್, ಇಟ್ಸ್ ಅ ಮ್ಯಾಕ್ಸಿಮಮ್ ಡ್ರೈನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಚಾನಲ್ ವೆನ್ ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಈಸ್ ಕೆಪ್ಟ್ ಝೀರೋ. ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಝೀರೋ ಇದ್ದಾಗ ಚಾನಲಲ್ಲಿ ಫ್ಲೋ ಆಗ್ತಿರುವಂಥ ಮ್ಯಾಕ್ಸಿಮಮ್
ಮ್ಯಾಕ್ಸಿಮಮ್ ಡ್ರೈನ್ ಕರೆಂಟ್ ಏನಿದೆ ಅದಕ್ಕೆ ನಾವು ಐ ಡಿ ಎಸ್ ಎಸ್ ಅನ್ನೋ ಸಿಂಬಲಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಈಗೇನಾಗುತ್ತೆ ನೋಡ್ತಾ ಹೋಗೋಣ. ನಾನು ಈ ವಿ ಜಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ವಿ ಜಿ ಎಸ್ ಅಂತಂದ್ರೇನು? ವಿ ಜಿ ಜಿ ಇನ್ಕ್ರೀಸ್ ಮಾಡಿದ್ರೆ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಸ್ ದ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇನ್ಕ್ರೀಸಸ್, ದ ಡಿಪ್ಲೀಷನ್ ರೀಜನ್, ವಿಡ್ತ್ ಆಫ್ ಡಿಪ್ಲೀಷನ್ ರೀಜನ್ ಅಕ್ರಾಸ್ ದ ಪಿ ಎನ್ ಜಂಕ್ಷನ್ಸ್ ಇನ್ಕ್ರೀಸಸ್. ಇಲ್ಲೊಂದು ಡಿಪ್ಲೀಷನ್ ರೀಜನ್ ಏನು ಫಾರ್ಮೇಷನ್ ಆಗುತ್ತೆ, ಈ ಡಿಪ್ಲೀಷನ್ ರೀಜನ್ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ರಿವರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಅಂದರೆ ಈ ವಿ ಜಿ ಎಸ್ ಅಥವಾ ರಿವರ್ಸ್ ವೋಲ್ಟೇಜ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ ಡಿಪ್ಲೀಷನ್ ರೀಜನ್ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಿಪ್ಲೀಷನ್ ರೀಜನ್ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಚಾನಲ್ ವಿಡ್ತ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಕರೆಂಟ್ ಫ್ಲೋ ಆಗುವಂಥದ್ದು ಚಾರ್ಜಸ್ ಇರೋವಂಥ ಝೋನಲ್ಲೇ ವಿನಃ ಈ ಡಿಪ್ಲೀಷನ್ ರೀಜನಲ್ಲಿ ಫ್ಲೋ ಆಗ್ಲಿಕ್ಕೆ ಆಗಲ್ಲ. ಯಾಕೆ ಡಿಪ್ಲೀಷನ್ ರೀಜನ್ ಅಲ್ವಾ, ಅಲ್ಲಿ ಯಾವುದೇ ರೀತಿ ಚಾರ್ಜ್ ಕ್ಯಾರಿಯರ್ಸ್ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಡಿಪ್ಲೀಷನ್ ರೀಜನ್ನ ವಿಡ್ತ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಚಾನಲ್ನ ವಿಡ್ತ್ ನೋಡಿ, ಈ ಡಿಪ್ಲೀಷನ್ ರೀಜನ್ ಜಾಸ್ತಿ ದೊಡ್ಡದಾಗ್ತಾ ಹೋದರೆ ಚಾನಲ್ ವಿಡ್ತ್ ಕಡಿಮೆ ಆಗ್ತಾ 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 ಬರುತ್ತೆ. ಗೊತ್ತಾಯ್ತಾ? ಸೊ ಹಾಗೆ ಚಾನಲ್ ವಿಡ್ತ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಡ್ರೈನ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಆಟೋಮ್ಯಾಟಿಕಲಿ ಅಮೌಂಟ್ ಆಫ್ ಡ್ರೈನ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಚಾನಲ್ ಡಿಕ್ರೀಸಸ್. ಅಂದರೆ ಆ್ಯಸ್ ದ ವಿ ಜಿ ಎಸ್ ವ್ಯಾಲ್ಯೂ ಆಫ್ ವಿ ಜಿ ಎಸ್ ಇನ್ಕ್ರೀಸಸ್, ಕಾನ್ಸಿಕ್ವೆಂಟ್ಲಿ ದ ವ್ಯಾಲ್ಯೂ ಆಫ್ ಐ ಡಿ ಡಿಕ್ರೀಸಸ್, ವ್ಯಾಲ್ಯೂ ಆಫ್ ಐ ಡಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಲ್ಲ? ಸೊ ಅದೇ ಥರ ನಾವು ಫರ್ದರ್ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಅಂತ ಇಟ್ಕೊಳ್ಳಿ, ಈ ರಿವರ್ಸ್ ಬಯಾಸ್ ವೋಲ್ಟೇಜ್ ಅಥವಾ ಈ ವಿ ಜಿ ಎಸ್ನ ಇನ್ಕ್ರೀಸ್ ಮಾಡ್ತಾ ಹೋದ್ವಿ ಅಂತ ಇಟ್ಕೊಳ್ಳಿ. ಅಟ್ ಎ ಸರ್ಟೈನ್ ವ್ಯಾಲ್ಯೂ, ಯಾವುದೋ ಒಂದು ಸರ್ಟೈನ್ ವ್ಯಾಲ್ಯೂ ಆಫ್ ವಿ ಜಿ ಎಸ್ಗೆ ಏನಾಗ್ಬಿಡುತ್ತೆ ಅಂತ ಅಂದರೆ, ಅಟ್ ಎ ಸರ್ಟೈನ್ ವ್ಯಾಲ್ಯೂ ಆಫ್ ವಿ ಜಿ ಎಸ್ ಈ ಎರಡೂ ಡಿಪ್ಲೀಷನ್ ರೀಜನ್ಗಳು ಒಂದನ್ನೊಂದು ಟಚ್ ಮಾಡಿಬಿಡುತ್ತೆ. ಅಟ್ ಎ ಸರ್ಟೈನ್ ವ್ಯಾಲ್ಯೂ ಆಫ್ ವಿ ಜಿ ಎಸ್ ಬೋತ್ ಡಿಪ್ಲೀಷನ್ ರೀಜನ್ ಟಚಸ್ ಈಚ್ ಅದರ್, ಅಥವಾ ಬೋತ್ ಡಿಪ್ಲೀಷನ್ ರೀಜನ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಎರಡು ಡಿಪ್ಲೀಷನ್ ರೀಜನ್ಗಳು ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗಿಬಿಡುತ್ತೆ. ಕಾಂಟ್ಯಾಕ್ಟ್ ಆಗೋಯ್ತು ಎರಡು ಡಿಪ್ಲೀಷನ್ ರೀಜನ್ಗಳು ಅಂತಂದರೆ ಇಲ್ಲಿ ಡ್ರೈನ್ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಜಾಗನೇ ಇಲ್ಲ. ಯಾಕೆ? ಇಲ್ಲಿ ಎಲ್ಲೂ ಚಾರ್ಜ್ ಕ್ಯಾರಿಯರ್ಸೇ ಇಲ್ವಲ್ಲ. ಈಗ ಎರಡು ಡಿಪ್ಲೀಷನ್ ರೀಜನ್ಗಳು ಒಂದಕ್ಕೊಂದು ಸೇರಿಬಿಡ್ತು ಅಂದರೆ ಇಲ್ಲಿ ಮಧ್ಯದಲ್ಲಿ ಚಾರ್ಜ್ ಫ್ಲೋ ಆಗಲಿಕ್ಕೆ ದಾರಿನೇ ಇಲ್ಲ, ಯಾವುದೇ ರೀತಿ ಚಾರ್ಜ್ ಕ್ಯಾರಿಯರ್ಸೇ ಇಲ್ಲ. ಸೊ ಆ ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಸರ್ಕ್ಯೂಟಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಡ್ರೈನ್ ಕರೆಂಟ್ ಬಿಕಮ್ಸ್ ಝೀರೋ, ಡ್ರೈನ್ ಕರೆಂಟ್ ಝೀರೋ ಆಗಿಬಿಡುತ್ತೆ. ಯಾವ ಒಂದು ಪರ್ಟಿಕ್ಯುಲರ್ ವೋಲ್ಟೇಜಲ್ಲಿ ಎರಡು ಡಿಪ್ಲೀಷನ್ಗಳು ಟಚ್ ಆಗಿ ಕಾಂಟ್ಯಾಕ್ಟ್ ಆಗಿ ಡ್ರೈನ್ ಕರೆಂಟ್ ಝೀರೋ ಆಗುತ್ತೋ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ವಿ ಜಿ ಎಸ್ಗೆ ನಾವೇನಂತ ಕರಿತೀವಿ ಅಂದರೆ ಪಿಂಚ್ ಆಫ್ ವೋಲ್ಟೇಜ್ ಅಂತ ಕರಿತೀವಿ. ಪಿಂಚ್ ಆಫ್ ವೋಲ್ಟೇಜ್ ಇದನ್ನು ಆ್ಯನ್ಯುವಲ್ ಎಕ್ಸಾಮಲ್ಲಿ ಈ ಕ್ವಶನ್ ಅಪಿಯರ್ ಆಗಿದೆ. ವಾಟ್ ಈಸ್ ಮೆಂಟ್ ಬೈ ಅಥವಾ ವಾಟ್ ಡಿಫೈನ್ ಪಿಂಚ್ ಆಫ್ ವೋಲ್ಟೇಜ್ ಅಂತ ಕ್ವಶನ್ ಅಪಿಯರ್ ಆಗಿದೆ. ಸೊ ಏನಂತ ಹೇಳ್ಬೋದು, ದ ಗೇಟ್ ವೋಲ್ಟೇಜ್ ಅಟ್ ವಿತ್ ಡ್ರೈನ್ ಕರೆಂಟ್ ಬಿಕಮ್ಸ್ ಝೀರೋ. ದ ಗೇಟ್ ವೋಲ್ಟೇಜ್ ಅಥವಾ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಅಥವಾ ಗೇಟ್ ವೋಲ್ಟೇಜ್ ಅಂತಲೇ ಹೇಳಿ, ದ ಗೇಟ್ ವೋಲ್ಟೇಜ್ ಅಟ್ ವಿಚ್ ದ ಡ್ರೈನ್ ಕರೆಂಟ್ ಬಿಕಮ್ಸ್ ಝೀರೋ ಈಸ್ ಕಾಲ್ಡ್ ಪಿಂಚ್ ಆಫ್ ವೋಲ್ಟೇಜ್ ಅಂತ ನೀವು ಹೇಳ್ಬೋದು. ಯಾಕೆ ಡ್ರೈನ್ ಕರೆಂಟ್ ಝೀರೋ ಆಯಿತು, ಡ್ರೈನ್ ಕರೆಂಟ್ ಯಾಕೆ ಝೀರೋ ಆಯಿತು ಅಂತ ಅಂದರೆ ಅಲ್ಲಿ ಡ್ರೈನ್ ಕರೆಂಟಿಗೆ ಫ್ಲೋ ಆಗಲಿಕ್ಕೆ ಯಾವುದು ಜಾಗ ಇಲ್ಲ, ಡಿಪ್ಲೀಷನ್ ರೀಜನ್ಗಳು ಒಂದಕ್ಕೊಂದು ಟಚ್ ಆಗಿದೆ. ಸೊ ಹಾಗಾಗಿ ನಮಗಲ್ಲಿ ಏನಾಯಿತು, ಕರೆಂಟ್ ಫ್ಲೋ ಆಗಲಿಕ್ಕೆ ಇಲ್ಲಿ ಅವಕಾಶ ಇಲ್ಲದಲ್ಲೇ ಡ್ರೈನ್ ಕರೆಂಟು ಝೀರೋ ಆಯಿತು. ಇದೇ ಥರ ಪಿ ಚಾನಲ್ ಎಫ್ ಇ ಟಿ ಕೂಡ ವರ್ಕ್ ಆಗುತ್ತೆ. ಪಿ ಚಾನಲ್ ಎಫ್ ಇ ಟಿ ವರ್ಕ್ ಆಗಬೇಕು ಅಂತ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಎಲ್ಲಿ ತೊಗೊಳ್ತೀವಿ ಅಲ್ಲಿ ಹೋಲ್ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಬ್ಯಾಟ್ರಿ ಟರ್ಮಿನಲ್ ಪೊಲಾರಿಟಿಗಳನ್ನ ಎರಡೂ ಕಡೆ ಚೇಂಜ್ ಮಾಡ್ಕೋತೀವಿ ಅಷ್ಟೇ, ಇನ್ನೇನಿಲ್ಲ. ಅದು ಇದೇ ಥರ ಸಿಮಿಲರೇ ಇರ್ತದೆ. ಸೊ ಇದು ಏನು ಅಂತಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಫಸ್ಟು ನಾನು ಏನು ಹೇಳಿದೆ, ಕನ್ಸ್ಟ್ರಕ್ಟ್ ಹೇಗೆ ಮಾಡ್ತಾರೆ ಆಯಿತಾ. ಎಫ್ ಇ ಟಿ ಫಸ್ಟು ಎಫ್ ಇ ಟಿ ಅಂದರೆ ಏನು, ಎಫ್ ಇ ಟಿ ಹೇಗೆ, ಎಫ್ ಇ ಟಿ ಮತ್ತು ಬಿ ಜೆ ಟಿಗಿಂತ ಯಾವ ಥರ ಡಿಫ್ರೆಂಟ್ ಫೀಚರ್ಸ್ ಇರುತ್ತೆ ಅನ್ನೋದು ಹೇಳಿದೆ. ಜೊತೆಗೆ ಅದರಲ್ಲಿ ಡಿಪ್ಲೀಷನ್ ರೀಜನ್ ಫಾರ್ಮೇಷನ್, ಡಿಪ್ಲೀಷನ್ ರೀಜನ್ ಫಾರ್ಮ್, ನಿಮಗೆ ಡೌಟ್ ಬರಬೇಕು ಸರ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ನೀವು ಡಿಪ್ಲೀಷನ್ ರೀಜನ್ ಫಾರ್ಮೇಷನ್ ಬಗ್ಗೆ ಹೇಳಲೇ ಇಲ್ಲ, ಆದರೆ ಎಫ್ ಇ ಟಿನಲ್ಲಿ ಡಿಪ್ಲೀಷನ್ ರೀಜನ್ ಬಗ್ಗೆ ಹೇಳಿದ್ರಿ ಅಂತ. ಯಾಕೆ ಅಂತ ಅಂದರೆ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರಲ್ಲಿ ಡಿಪ್ಲೀಷನ್ ರೀಜನ್ಗೆ ಅಷ್ಟೊಂದು ಸಿಗ್ನಿಫಿಕೆನ್ಸ್ ಇಲ್ಲ. ಇಲ್ಲಿ ಡಿಪ್ಲೀಷನ್ ರೀಜನ್ನೇ ಕರೆಂಟ್ ಕಂಟ್ರೋಲ್, ಏನೋ ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡೋದು. ಹಾಗಾಗಿ ಇಲ್ಲಿ ಫಾರ್ಮೇಷನ್ ಆಫ್ ಡಿಪ್ಲೀಷನ್ ರೀಜನ್ ಬಗ್ಗೆ ನಾನು ಹೇಳಿದೆ. ಇದನ್ನು ನಿಮಗೆ 2-3 ಮಾರ್ಕ್ಸಿಗೆ ಕೇಳ್ಬೋದು. ಎಂತಂದ್ರೆ ರೈಟ್ ಎ ನೋಟ್ ಆನ್ ದ ಫಾರ್ಮೇಷನ್ ಆಫ್ ಡಿಪ್ಲೀಷನ್ ರೀಜನ್ ಇನ್ ಕೇಸ್ ಆಫ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ಸ್ ಅಂತ ಕೇಳಬಹುದು. ಗೊತ್ತಾಯ್ತಾ? ಹಾಗಾಗಿ ನಾನು ಅದನ್ನು ಹೇಳಿದೆ. ಮತ್ತು ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದೆ. ಇದಾದಮೇಲೆ ಈ
ಎಫ್ ಇ ಟಿಗಳಿಗೂ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಹೇಗೆ ನಾವು ಟ್ರಾನ್ಸಿಸ್ಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಬಿ ಜೆ ಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಎರಡನ್ನು ಸ್ಟಡಿ ಮಾಡಿದ್ವಿ, ಏನು ಇನ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಲ್ಲೂ ಕೂಡ ಇಲ್ಲಿ ಎರಡು ಟ್ರಾನ್ಸ್ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ, ಎಫ್ ಇ ಟಿ ಕ್ಯಾರೆಕ್ಟರಿಸ್ಟಿಕ್ಸು, ಒಂದು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ, ಇನ್ನೊಂದು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಸೊ ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ, ಆಯಿತಾ. ಇದರಲ್ಲಿ ನಾವು ಸ್ಟಡಿ ಮಾಡುವಂಥದ್ದು ಡ್ರೈನ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಸ್ಟಡಿ ಮಾಡ್ತೀವಿ, ಆಯಿತಾ. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಿಮಗೆ ಇಟ್ಟಿಲ್ಲ, ಇದರ ಅದಿದೆ ಬ್ರೀಫ್ ಆಗಿದೆ, ಇನ್ ಡೆಪ್ತಲ್ಲಿ ಏನಿಲ್ಲ. ಸೊ ಎರಡನ್ನು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ. ಇನ್ನು ಜೆ ಎಫ್ ಇ ಟಿ ಪ್ಯಾರಾಮೀಟರ್ಸ್ ಬಗ್ಗೆ ಇದೆ, ಮತ್ತು ಎಫ್ ಇ ಟಿ ಮತ್ತು ಬಿ ಜೆ ಟಿ ಬಗ್ಗೆ ಇರುವಂಥ ಡಿಫ್ರೆನ್ಸ್ಗಳ ಬಗ್ಗೆಯೂ ಕೊಟ್ಟಿದ್ದಾರೆ, ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಸ್ ಮಾಡೋಣ.